ಮಂಗ್ಲಾರ್ತಿ ತಗೊಳ್ಳಿ. ಓ ಕರ್ಣಕ್ಕೂ ಕೂತ್ಕೊಂಡ್ಬಿಟ್ಟೆ. ಹಾಲೋ ದಾದವ್ವ, ಹಾಲು ಹಾಲು ದಾದವ್ವ, ಹಾಲು ಹಾಲು ಹಾಲು. ಯಾಕೆ ಹಾಗೆ ಹಚ್ಕೋತಾ ಇದೀಯಾ? ಒಳ್ಳೆ ಕರೆಂಟ್ ಹೊಡೆದ್ ಹಾಗೆ ಹಾಗೆ. ನಿಮ್ಗೇನ್ ಗೊತ್ತು, ಬೀದರ್ ತಿರುಗೋರ್ ಕಷ್ಟ. ದಿನ ಬೆಳಗ್ಗೆ ತಿರುಗೋರ್ ನಾವು. ಇವನೊಳ್ಳೆ ಕುಂಕರ್ಣ ಜಾತಿ ಸೇರಿದವನು, ಎಲ್ರಿಗೂ ಬೆಳ್ಕರ್ದು ಇವನ್ ಬೆಳಕ್ ಹರಿಯೋದೇ ಇಲ್ವಲ್ಲ, ನಾನೇ ಹೋಗಿ ಎಬ್ಬರಿಸ್ಬೇಕು. ಏನಂದೆ? ನಿಮ್ಗಲ್ರವ ಹೇಳಿರಿ. ದೊಡ್ಡದಾಗಿ ಎಬ್ಬಿಸ್ಬಿಡು ಬೆಳಿಗ್ಗೆ ಅಂತ ಈಗ ನೋಡಿದ್ರೆ ಹೀಗೆ. ಇಲ್ಲಿ ತಾಳಿ ಮಾಡ್ತೀನಿ.
ಯಾವಾಗ್ಲೂ ಇದ್ದಿದ್ದೆ. ಮೋಹನ್ ಸರ್, ತುತು ನಿನ್ ಫೋನ್ ಬಂದಿದೆ. ಹಲೋ ಹಲೋ ಹಲೋ, ನಾನು ಗುರುವೆ. ಹಲೋ, ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಏನೋ ನಮ್ಮ ಅಜ್ಜಿಗೆ ಸೀರಿಯಸ್? ಅಯ್ಯಯ್ಯೋ, ಏನೋ ನಮ್ಮ ಅಜ್ಜಿ ಸಾಯೋ ಸ್ಥಿತಿಯಲ್ಲಿದ್ದಾರ ಸರ್? ನಮ್ಮ ಅಜ್ಜಿ ಸಾಯೋ ಸ್ಥಿತಿಯಲ್ಲಿದ್ದಾರಂತ ಸರ್. ಇವತ್ ಯಾವಾರ? ಶುಕ್ರವಾರ ಸರ್. ಇವತ್ ಬೇಡ, ಭಾನುವಾರ ಸಾಯೋದ ಕೇಳು. ತುತು ಹಲೋ ಹಲೋ, ಇಲ್ಲಿ ನಮ್ಮ ಮ್ಯಾನೇಜರ್ ಪರ್ಮಿಷನ್ ಕೊಡ್ತಾ ಇಲ್ಲ. ಗುರುವೆ, ಆ ತೂತುಗೆ ಫೋನ್ ಕೊಡು ಸರ್. ಆ ಡಾಕ್ಟ್ರು ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತಿದ್ದಾರೆ ಸರ್. ತುತು, ಆ ಡಾಕ್ಟರ್ ನನ್ನ ಹತ್ರ ಮಾತಾಡೋದು ಪಡೀಲಿ. ಹಲೋ ಬಡವ, ನನ್ನ ಮಗನೇ, ಒಂದ್ ಮುದಿ ದೀವ ಇಲ್ಲಿ ಮೊಮ್ಮಗನ್ ನೋಡ್ಬೇಕು ಅಂತ ಜೀವನ ಅಂಗೈಲಿ ಇಟ್ಕೊಂಡು ನಳ್ತಾ ಇದ್ರೆ ಪರ್ಮಿಷನ್ ಕೊಡೋದಿಲ್ಲ ಅಂತ್ಯ. ಏ, ನೀನೊಬ್ಬ ಮನುಷ್ಯನೇನಾ? ನಿನ್ನ ಹೆಸರು ಪದ್ಮನಾಭ ಅಲ್ಲೇನಾ? ತುತು, ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ಏ ತುತು ಮರಿ, ನಿನ್ ಲೈಫ್ ಹಿಸ್ಟ್ರಿ ನನಗ್ ಗೊತ್ತು, ನಿನಗೆ ಏಡ್ಸ್ ಇರೋದು ನನಗ್ ಗೊತ್ತು. ನನಗೆ ಏಡ್ಸ? ಹೌದು, ಏಡ್ಸ್ ಕಾಯಿಲೆ ಇರೋರೆಲ್ಲ ಆಗಾಗ ತುತು ಅಂತಾರೆ, ಗೊತ್ತಾ ನಿನಗೆ? ಅಯ್ಯೋ, ನಿಮ್ಗೆ ಏಡ್ಸಿದ್ಯಾ ಸರ್? ತುತು, ಏಡ್ಸ್ ಅಂದ್ರೆ ಆಗಿರ್ಸಲ್ಲ, ಗೌರ್ಮೆಂಟ್ ಏಡ್ಸು. ನನಗ ಅರ್ಥ ಆಗ್ತಿಲ್ಲ ಸರ್. ಅದೆಲ್ಲ ನಿನ್ಗೆ ಯಾಕೆ? ನಿಮ್ಮ ಅಜ್ಜಿನ ಮೇಲೆ ಕಳಿಸ್ಬೇಕಲ್ಲ. ಹೋಗು. ಆಯ್ತು ಸರ್, ಹೋಗ್ಬಿಟ್ಟು ಬರ್ತೀನಿ ಸರ್. ಆಯ್ ಸರಿಗಮ್ಮ, ಬದನಿ ಸಾ. ಆಯ್ ಟೀಚರ್, ನನಗೂ ಸಂಗೀತ ಕಲಿಸ್ತೀರಾ? ಮುಖ ನೋಡಿ ಮುಖನ. ಸೈಕಲ್ಗೆ ಲೈಸೆನ್ಸ್ ಇದೆಯಾ ಮರಿ? ಸೈಕಲ್ಗೆ ಯಾಕೆ ಲೈಸೆನ್ಸ್? ಹೋಗ್ಲಿ, ನಿನಗೆ ಯಾಕೆ? ಸುಮ್ ಸುಮ್ನೆ ಯಾಕ್ರಿ ಕಾರಣ ಇಲ್ಲದೆ ಹೊಡಿತೀರಾ? ನಾನೇನ್ರಿ ಮಾಡ್ದೆ ನಿಮ್ಗೆ? ಗಲ್ಫ್ ಕಂಟ್ರಿಲಿ ಬಾರ್ ಆದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಯಾಕೆ ತರಕಾರಿ ರೇಟ್ ಜಾಸ್ತಿ ಆಗ್ತಿದೆ ಕೇಳುವ? ನನ್ ಕೇಳಿದ್ರೆ ನನ್ಗೇನು ಗೊತ್ತು ಸರ್? ತಿರುಪತಿ ಲಾಡು ಡೆಲ್ಲಿಲಿ ಸಿಗುತ್ತೆ, ಕಲ್ಕತ್ತಾ ರಸಗುಲ್ಲ ಸಿಗಲ್ಲ. ಕೇಳ, ಯಾವ ಕೈಲು ಹೊಡಿಲಿ? ಎರಡು ಕೈಲು ಹೊಡೆಯೋಣ. ನನ್ಗೆ ಯಾಕೆ ಹೊಡೆದ್ರೆ ಅಂತ ಹೇಗೆ ಅರ್ಥ ಆಯ್ತು ಸರ್? ಇನ್ ಶತ್ರು ಬೇರೆ ಕಡೆ ತಲೆ ಹಾಕಲ್ಲ. ಶಬಾಶ್ ಮೋಹನ್. ಗೋಡೆ ಮೇಲೋ ನೆಲದ ಮೇಲೋ ಹೊಡೆದ ಎನ್ಕೋ, ಅದು ಇಮ್ಮಿಡಿಯೇಟ್ ಚೂರ್ ಚೂರಾಗಿ ಹೋಗ್ಬಿಟ್ರೆ
ನಿಮ್ ಪ್ಲಾನ್ ಸಕ್ಸಸ್ ಅಂತ ಅರ್ಥ. ನಿನಗೆ ಯಾರಾದ್ರು ಗರ್ಲ್ ಫ್ರೆಂಡ್ ಇದಾಳ? ಇದಾರೆ. ಇಲ್ಲ. ಎಕ್ಸ್ಕ್ಯೂಸ್ ಮೀ, ಈ ಗೋಲಿ ನನಗೆ ಕೊಡ್ತೀರಾ? ಓಕೆ, ಟೇಕ್ ಇಟ್. ಈ ಗೋಲಿ ಕೊಟ್ರೆ ನನ್ನ ಗರ್ಲ್ ಫ್ರೆಂಡ್ ಹುಡ್ಕೋತೀನಿ. ಹಲೋ, ಏನ್ 12 ಗಂಟೆಗೆ ಬರ್ತೀನಿ ಅಂತ ಇಷ್ಟಾಗ ಬಂದ್ಬಿಟ್ಟಿದಿರಲ್ಲ, ಏನ್ ಮಾಡುದು? ಬೇರೆ ಮನೆ ಹುಡುಕ್ಬೇಕಲ್ಲಪ್ಪ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಒಳಗಡೆ ಹೋಗೋಣ. ಯಾಕೆ ಅರ್ಜೆಂಟು? ಬನ್ನಿ 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 ಹೋಗೋಣ. ಬ್ಯೂಟಿ ಬ್ರೋ, ಇಂಥ ಲವ್ಲಿ ಫಿಗರ್ ಎದುರು ಮನೇಲಿ ಇದ್ದಾಳೆ ಅಂತ ನನಗೆ ಹೇಳೇ ಇಲ್ವಲ್ಲ ಚಿನ್ನ. ಅಯ್ಯೋ, ಅವ್ರದ್ದು ಭಯಂಕರವಾದ ರೌಡಿ ಫ್ಯಾಮಿಲಿ ಕಣ್ರಿ. ಅವ್ರ ತಂದೆ ದೊಡ್ಡ ಗೂಂಡಾ. ಹಾ, ಕೊಲೆ ಮಾಡೋದು ಅಂದ್ರೆ ಶೇವ್ ಮಾಡ್ಕೊಳ್ಳೋಷ್ಟೇ ಈಸಿ. ಅದಕ್ಕೋಸ್ಕರನೇ ಈ ವಿಷಯ ನಿನ್ ಹತ್ರ ಹೇಳಲಿಲ್ಲ. ಕೇಸ್ ಓಪನ್ ಮಾಡ್ತಾ ಇದ್ದಾರೆ. ಅಯ್ಯೋ, ಅದೊಳಗಿಂದ ಬಾಕ್ಸ್ ತೆಗಿತಿದ್ದಾನಲ್ಲಪ್ಪ. ಅಯ್ಯೋ, ಗೋಲಿ ತಗೊಂಡೆ ಬಿಟ್ಟ. ಅಯ್ಯೋ, ಈಸ್ ಮಾಡ್ತಿದ್ದಾನಲ್ಲಪ್ಪ. ಹಲೋ ಅಂಕಲ್, ಇದಕ್ಕೆ ಹೀಗೆ ಕೆಮ್ತಾ ಇದ್ರ? ಇನ್ ಹ್ಯಾ ಕೆಮ್ಬೇಕು ಅಂತ? ನನ್ನ ನಾನ್ ಕೆಮ್ಮೋದೇ ಹೀಗೆ ಹಾಳ ಕೆಮ್ಮಿನಿಂದ ನನ್ನ ಪ್ರಾಣಾನೇ ಹೋಗ್ತಾ ಇದೆ. ಅಷ್ಟೇ ತಾನೇ? ಜಸ್ಟ್ ಎ ಮಿನಿಟ್. ತಗೊಳ್ಳಿ ಈ ಸಿರಪ್ ನ, ದಿನಕ್ಕೆ 3 ಸಲ ಉಪಯೋಗಿಸಿ. ಬೆಳಗಾಗೋದ್ರೊಳಗೆ ನಿಮ್ಮ ಕೆಮ್ಮು ಪ್ರಾಣ ಎಲ್ಲ ಹೊರಟೋಗ್ಬಿಡುತ್ತೆ. ನನ್ನ ಹೆಸರು ಸುರೇಶ್ ಅಂತ, ಮೆಡಿಕಲ್ ರೆಪ್ರೆಸೆಂಟೇಟಿವ್. ಎದುರು ಮನೇಲಿ ಹೊಸ್ದಾಗಿ ಬಾಡಿಗೆ ಬಂದಿದ್ದೀನಿ. ಹೌದಾ? ತುಂಬಾ ಸಂತೋಷ. ಮಧ್ಯಾಹ್ನ ನಾನೇ ನಿಮ್ ಮನೆಗೆ ಬರ್ತೀನಿ. ಕೈ ಕಾಲು ನೋವು ಏನಾದ್ರೂ ಔಷಧಿ ಇದ್ರೆ ಕೊಡ್ತೀಯಾ? ಅಯ್ಯೋ, ಅದಕ್ಕೋಸ್ಕರ ನೀವ್ ಯಾಕೆ ತಂದ್ರೆ ತಗೋಬೇಕು? ಮಧ್ಯಾಹ್ನ ನಾನೇ ನಿಮ್ ಮನೆ ತಂದು ಕೊಡ್ತೀನಿ. ಡೋಂಟ್ ವರಿ. ಬಾಗ್ಲ ಹಾಕೊಂಡ್ ಬಂದೆ. 11 ಗಂಟೆ ಆಯ್ತು, ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ, ಲೀವ್ ಹಾಕಿದ್ರಿ. ಅಂದ್ರೆ ಎದುರು ಮನೆಗೆ ಹೋಗ್ತಾ ಇದೀರಾ? ಆ ಹುಡುಗಿನೇ ನನ್ನ ಬಾ ಅಂತ ಕರೆದಾಳೆ. ಇವತ್ ಬೆಳಿಗ್ಗೆನೆ ನನ್ನ ಮೀಟ್ ಮಾಡಿದ್ಲು. ಹಲೋ, ಐ ಆಮ್ ಸುರೇಶ್. ಹಲೋ ಅಂಕಲ್, ನಿಮ್ ಮಗಳದು ವಾಯ್ಸ್, ಈ ನಿಮ್ಮ ಇಂಪಾದ ಸಂಗೀತಾನೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಡ್ತು. ನಿಜವಾಗ್ಲೂ ಸಂಗೀತ ಅಂದ್ರೆ ನಿಮ್ಗೆ ಅಷ್ಟೊಂದಿಷ್ಟನಾ? ಸಂಗೀತ ಇಷ್ಟ ಪಡೋರು ಈ ಬೀದಿಲಿ ಒಬ್ರು ಇಲ್ಲ. ನಾನ್ ನಿಮಗ್ ಸಂಗೀತ ಹೇಳ್ಕೊಡ್ತೀನಿ, ನೀವ್ ನಿಮ್ ವೆಸ್ಟರ್ನ್ ಮ್ಯೂಸಿಕ್ ನ ನನಗ್ ಹೇಳ್ಕೊಡ್ತೀರಾ? ಅದಕ್ಕೆ ಹೋಗ್ತಾ ಇದೀನಿ. ಆ ಎಲ್ಲಿ ಬೆಸ್ಟ್ ಆಫ್ ಲಕ್ ಹೇಳು. ಏನೋ ಬೆಸ್ಟ್ ಆಫ್ ಲಕ್ ಹೇಳು ಅಂತ ನನ್ಗೆ ಹೇಳಿದ್ಯಲ್ಲ. ಆಲ್ ದ ಬೆಸ್ಟ್ ಸುರೇಶ್, ನನ್ ಸಹಾಯ ನಿನ್ಗೆ ಯಾವತ್ತೂ ಇದ್ದು. ಇನ್ ಹೋಗ್ಬಿಟ್ಟು. ಥ್ಯಾಂಕ್ ಯು. Oh, my God.
ಥ್ಯಾಂಕ್ ಯು ವೆರಿ ಮಚ್ ಮೋಹನ್. ಮೇಡಮ್, ಇವತ್ ಸಂಜೆ ಮ್ಯೂಸಿಕ್ ಕ್ಲಾಸ್ನ ನನ್ ರೂಮ್ ನಲ್ಲೇ ಇಟ್ಕೊಳ್ಳೋಣ. ಸಾಕ್ ಸಾಕ್ ಸಾಕು. ಎಲ್ಲಿ ನಿಮ್ ತಮ್ಮ ಕಾಣಿಸ್ತಾ ಇಲ್ಲ, ಊರಿಗೆ ಕಳಿಸ್ಬಿಟ್ರ? ಇಲ್ಲ, ಎದುರುಗಡೆ ಮನೆ ಹುಡುಗಿ ಅಪ್ಪ ಊರಿಗೆ ಹೊರಟೋದ್ರು. ಪಾಪ ಹುಡುಗಿ ಒಬ್ಳೆ ಇರ್ತಾಳಲ್ಲ ಅಂತ ನಾನೇ ಕಳಿಸ್ದೆ. ಚಳಿ ಚಳಿ ತಾಳೇನು ಈ ಚಳಿಯ? ಏನದು, ಆನಂದವಾಗಿ ಹಾಡ್ಕೊಂಡು ಬರ್ತಿದ್ಯಾ ಗುರು? ಹೀರೋ ಹೀರೋಯಿನ್ ಪಾಡಿ ಮೇಲೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಲವ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಈ ತಾನೆ ಕೋಲ್ಡ್ ಡ್ರಿಂಕ್ಸ್ ತಗೊಂಡು ಕೊಟ್ಟಿದ್ದೀನಿ, ಅದು ಒಳಗಡೆ ಬಿದ್ದ ತಕ್ಷಣ ಡ್ಯುಯೆಟ್ ಸಾಂಗ್ ಸ್ಟಾರ್ಟ್. ನಾನು ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಹೋಗುವೆ. ಏನಾದ್ರೂ ಏನೇನು ಅಸಹ್ಯ ಮಾಡ್ತಿದೀಯಾ? ಇಷ್ಟೆಲ್ಲ ಇದನ್ನು ನೋಡ್ತಾ ನೋಡ್ತಾ ನೀನು ಬಾಯಲ್ಲಿ ಜೊಲ್ಲ ಸುರ್ಸ್ಕೋತಾ ಸುರ್ಸ್ಕೋತಾ ವಿರಹ ನೂರು ನೂರು ತರ ವಿರಹ. ಇನ್ನೊಂದ್ಸಲ ಹಾಡಿದ್ರೆ ನೀನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿರುದ್ಯೋಗಿ ಪದವೀಧರರಿಗೆ ಕೆಲಸ.
ಬರಬೇಕೆಂದು ವಿಧಾನಸಭೆಯಲ್ಲಿ ಚರ್ಚೆ. ಒಂದ್ ಕಡೆ ತಲೆ ಇಟ್ಕೊಳ್ಳೋ, ಇಷ್ಟು ದೊಡ್ಡವನಾಗಿದ್ಯಾ, ನಾನೇ ತಲೆ ಬಾಚ್ಬೇಕು. ಅಪ್ಪ, ಇಸ್ಪೀಟ್ ಆಟಕ್ಕೆ ನನ್ನ ಸೈಕಲ್ ತಗೊಂಡು ಹೋಗ್ಬೇಡಿ. ನೋಡಮ್ಮ, ನೆನ್ನೆ ಆಟದಲ್ಲಿ ಸೋತು ಒಂದೊಂದು ಆಟಕ್ಕೂ ಸೈಕಲ್ನ ಒಂದೊಂದು ಪಾರ್ಟ್ನ ಒಬ್ಬೊಬ್ಬರಿಗೆ ಅಡಮಾನ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಕೊನೆಗೆ ಸೈಕಲ್ ಚೈನ್ ಮಾತ್ರ ತಂದಿಟ್ಟಿದ್ದಾರೆ. ಆ ಚೈನ್ಗೆ ಸರಿ ಹೊಂದು ಸೈಕಲ್ ಹುಡುಕುವಷ್ಟೊತ್ತಿಗೆ ನನ್ನ ಜೀವನೇ ಹೊರಟೋಯ್ತಮ್ಮ. ಲೋ ಸನ್ಯಾಸಿ, ನನ್ನ ಏನು ಅಂತ ತಿಳ್ಕೊಂಡಿದ್ದೀಯೋ? 10 ಲಕ್ಷ ರೂಪಾಯಿ ಬೆಲೆ ಮಾಡ್ತೀನಿ ಕಣೋ. ನನಗೊಂದು 1 ಲಕ್ಷ ರೂಪಾಯಿ ಕೊಟ್ಟಿದ್ದಿದ್ರೆ ನಾನೇನಾದ್ರೂ ಬಿಸ್ನೆಸ್ ಮಾಡ್ತಿರ್ಲಿಲ್ವಾ? ದೇವ್ರ ದಯದಿಂದ ಗಂಡು ಹೆಣ್ಣಿನ ಜಾತಕ ಕೋಡ್ ಬಂದಿದೆ. ನನ್ನ ಮಗಳು ಅಷ್ಟು ಓದ್ದವಳಲ್ಲ, ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರ್ಕೊಂಡ್ಬಿಟ್ಲು. ಆವಾಗಿನಿಂದ ಮನೆ ಕೆಲಸ ಮಾಡ್ಕೊಂಡು ಓದಿನ ಕಡೆ ಗಮನ ಹರಿಲಿಲ್ಲ. ತುಂಬಾ ಮುದ್ದಾಗಿ ಬೆಳೆದಿದ್ದಾಳೆ. ಹಗ್ಗಕ್ಕೂ ಹಾವಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂತ ಹೂವಿನಂತ ಮನಸ್ಸು. ಹೆಣ್ಣು ಮಕ್ಳು ಹಾಗೇನೆ ಬಿಡಿ. ಅದ್ ಸರಿ, ನೀವೇನು ನಮ್ಮ ಮಗನಿಗೆ ವರದಕ್ಷಿಣೆ ವರೋಪಚಾರ ಎಲ್ಲ ಮಾಡಿ ಮದುವೆ ಮಾಡ್ಬಿಡ್ತೀರಾ? ಅವನಿಗೆ ಕೆಲ್ಸನೇ ಇಲ್ಲ, ಕೆಲ್ಸದಕ್ಕೂ ಗ್ಯಾರಂಟಿನೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ಅವನಿಗೆ ಕೆಲ್ಸ ಇಲ್ಲ ಅಂತ ನೀವು? ಅಯ್ಯ, ಅದಕ್ಕೆ ನಾವ್ ಈ ಸಂಬಂಧ ಹುಡ್ಕೊಂಡ್ ಬಂದಿರೋದು. ಮದ್ವೆ ಆದ್ಮೇಲೆ ಮನೆ ಕೆಲ್ಸ, ತೋಟದ ಕೆಲ್ಸ, ಗದ್ದೆ ಕೆಲ್ಸ ಎಲ್ಲ ನೋಡ್ಕೊಂಡಿದ್ರೆ ಆಯ್ತು. ಸುಮ್ನೆ ನಿಮ್ಗೆ ಮನೆ ಕೆಲಸ, ತೋಟದ ಕೆಲಸ, ನಿಮ್ ಗದ್ದೆ ಕೆಲಸ ಮಾಡೋದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಸನ್ಯಾಸಿ, ನೀನ್ ಸುಮ್ನೆ ಒಳಗಡೆ ಹೋಗ. ನನ್ನ ಮಗ ಇವ್ರೇ ನಾವು ಮದುವೆ ಗಂಡು, ಪರವಾಗಿಲ್ಲ, ನಂತರನೇ ಇದಾರೆ ಕಟ್ಮಸ್ತಾಗೆ ಮಾವ ಮನೆ ಕೆಲ್ಸಕ್ಕೆ ಉಪಯೋಗಕ್ ಬರ್ತಾರೆ. ಬಾವ, ಈ ಲೋಟ ತಗೊಂಡೋಗ್ ತೊಳ್ಬಿಟ್ಟು ಇದು ತುಂಬಾ ನೀರ್ ತಗೊಂಡ್ ಬಾ. ನಾನಾ? ಚಂಟಿ ಚಂಟಿ, ಏನು ತಿಳ್ಕೊಬಿಡಿ ಅಂದ್ರೆ. ಅಯ್ಯೋ, ಕೆಲ್ಸ ಇಲ್ಲ ಅಂತಿದ್ರು ಇಷ್ಟ ಮಾತ್ರ ಕೆಲ್ಸ ಮಾಡಲು ಏನಾಗುತ್ತೆ ನಿಂಗ್ ಗೊತ್ತಾಗಲ್ಲ. ಈಗಿಂದಾನೇ ಪೊಳಗಿಸ್ಕೊಂಡ್ರೆ ಮದ್ವೆ ಆದ್ಮೇಲೆ ನಮ್ ದಾರಿಗ್ ಬರ್ತಾನೆ. ಅಮ್ಮ, ನಾನಂತೂ ಸತ್ರು ಈ ಮದ್ವೆ ಮಾಡ್ಕೊಳ್ಳೋಣ. ನನಗೆ ಕೆಲ್ಸ ಇಲ್ಲ ಅಂತ ತಾನೆ ಅವನ್ ನನ್ನ ಬಗ್ಗೆ ಕೀಳಾಗ್ ಮಾತಾಡಿದ್ದು. ನೀವೇನಾದ್ರೂ ನನಗೆ ಈ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಾನು ಈ ಊರೇ ಬಿಟ್ಬಿಟ್ಟು ಹೊರಟೋಗ್ತೀನಿ. ಅದಿರ್ಲಿ, ಮೊದ್ಲು ಈ ಹುಡುಗಿ ಫೋಟೋ ನೋಡೋ, ಎಷ್ಟು ಲಕ್ಷಣವಾಗಿದ್ದಾಳೆ ನೋಡೋ. ನಾನು ನೋಡಲ್ಲಮ್ಮ. ಅಯ್ಯೋ ದಡ್ಡ, ಮದುವೆ ಆದ್ಮೇಲೆಲ್ಲ ನಮ್ಮ ಇಷ್ಟದ ಹಾಗೆ ತಾನೆ ನಡೆಯೋದು? ಅದೆಲ್ಲ ಆಗೋದಿಲ್ಲ. ಮದುವೆ ಆದ್ಮೇಲೆ ಇವನು ಆ ಹಳ್ಳಿನಲ್ಲೇ ಸಂಸಾರ ಮಾಡಬೇಕು, ಹಾಗಂತ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಏ ಮೋನ, ನಿನ್ ಮದ್ವೆಗೆ ಇನ್ನೊಂದ್ ವಾರನೇ ಇರೋದು, ಬಟ್ಟೆ ಕೊಂಡ್ಕೊಳಕ್ ಹೋಗ್ಲೇ ಇಲ್ವಲ್ಲ ನೀನು? ಹಳ್ಳಿ ಹಳಿಯ ತಾನೆ ಅಮ್ಮ, ಒಂದ್ ಪಂಚೆ ಒಂದು ಟವಲ್ಲು ಆದ್ರೆ ಸಾಕು ಬಿಡು. ಪರವಾಗಿಲ್ಲ ಕಣೆ, ನಿನ್ ಮಗ ತುಂಬಾ ಬುದ್ಧಿವಂತ ಆಗ್ಬಿಡ್ತಾನೆ ಇತ್ತೀಚೆಗೆ. ಬಲವಂತವಾಗಿ ಮಗನ ಮದುವೆ ಮಾಡಿದ ತಂದೆಗೆ 100 ಚಡಿಯೇಟುಗಳು ಜಪಾನಿನಲ್ಲಿ. ನಿನ್ ಕಾಗದ. ಒಂದ್ ವಾರದಲ್ಲಿ ಈ ಪದ್ಧತಿ ಇಂಡಿಯಾಕ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಏನೇ ಇದು, 2 ಲಗ್ನ ಪತ್ರಕ್ಕೆ ಹಿಂದಕ್ಕೆ ಬಂದಿವೆ? ಅಡ್ರೆಸ್ ಸರಿಯಾಗಿ ಬರ್ತಿದ್ರೋ ಇಲ್ವೋ? ಸರಿಯಾಗೆ ಬರ್ತಿದ್ನಲ್ರಿ. ನನಗೆ ಕೆಲ್ಸ ಸಿಕ್ಬಿಡ್ತು, ನನಗೆ ಕೆಲ್ಸ ಸಿಕ್ಬಿಡ್ತು. ಸನ್ಯಾಸಿ, ಮೊದ್ಲು ಅಡ್ರೆಸ್ ಸರಿಯಾಗಿ ನೋಡೋ, ಯಾರ್ದು ಅಡ್ರೆಸ್ ತಪ್ಪಿ ನಮ್ಮನೆಗೆ ಬಂದಿರ್ಬೇಕು. 6 ತಿಂಗಳ ಹಿಂದೆನೆ ನಾನ್ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ, ಅದು ಗೊತ್ತಾ ನಿನಗೆ? ತಕ್ಷಣ ಸೆಲೆಕ್ಷನ್ ಇದೆ ಅಂತ ಲೆಟರ್ ಬೇರೆ ಬಂದ್ಬಿಟ್ಟಿದೆ. ಆ ಸೆಲೆಕ್ಷನ್ ಅಲ್ಲಿ ನಾನು ಏನಾದ್ರೂ ಸೆಲೆಕ್ಟ್ ಆಗ್ಬಿಟ್ರೆ 15ನೇ ತಾರೀಕಿಗೆ ನಾನು ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕಂತೆ. 15ಕ್ಕ? 14ನೇ ತಾರೀಕು ನಿನ್ ಮದ್ವೆ ಇದೆಯಲ್ಲ ಸನ್ಯಾಸಿ, ಬರೋಕಾಗೋದಿಲ್ಲ ಅಂತ ಬರ್ದಾಕ್ಬಿಡು. ಡ್ಯಾಡಿ, ನನ್ನ ಮದುವೆ ಬೇಕಾದ್ರೆ ನಿಲ್ಲಿಸ್ತೀನಿ ಹೊರತು ನಾನ್ ಕೆಲ್ಸಕ್ಕೆ ಜಾಯಿನ್ ಆಗೋದನ್ನ ಮಾತ್ರ ನಿಲ್ಸೋದಿಲ್ಲ. ಇಷ್ಟು ದಿವಸ ನನಗೆ ಕೆಲಸ ಇಲ್ಲ ಅಂತ ತಾನೆ ಇಷ್ಟು ಕೇಳಾಗ ನನ್ನ ಬಗ್ಗೆ ಮಾತಾಡ್ತಿರೋದು? ಅದಲ್ವೋ ಸನ್ಯಾಸಿ. ಮಿಸ್ಟರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಅಮ್ಮ, ನಿನ್ ಗಂಡನ ಹೆಸರೇನಮ್ಮ? ಅಯ್ಯೋ, ಓ, ಮಿಸ್ಟರ್ ಇಸ್ಪೀಟ್ ಈಶ್ವರಪ್ಪ. ಇನ್ಮೇಲೆ ಏನಾದ್ರೂ ನನ್ನ ಮದುವೆ ವಿಷಯ ಮಾತಾಡ್ಬೇಕಾದ್ರೆ ನನ್ನ ಹತ್ರನೇ ಮಾತಾಡ್ಬೇಕು, ಗೊತ್ತಾಯ್ತಾ? ಅಯ್ಯೋ, ಏನ್ರಿ ಇವನು?
ಸನ್ಯಾಸಿ ಇಳಿಯೋ. ಏನ್ರಿ ಇದು, ಇಲ್ಲೂ ಸನ್ಯಾಸಿ ಸನ್ಯಾಸಿ ಅಂತೀರಾ? ಅವನೀಗ ಮದುವೆ ಗಂಡು, ಮೇಲಾಗ ಆಫೀಸರು. ಗೊತ್ತು ಗೊತ್ತು ಕಣೆ, ಬನ್ನಿ ಬನ್ನಿ ಬನ್ನಿ. ಆರ್ತಿ ಮಾಡಿ ಒಳ ಕರ್ಕೊಂಡು ಬಾ. ನಮ್ ತಂದೆ. ನಮಸ್ಕಾರ. ಮದುವೆ ಗಂಡು ತುಂಬಾ ಚೆನ್ನಾಗಿದ್ದಾನೆ ಕಣು. ಓ ಅಮ್ಮ, ಅವರು ಮದುವೆ ಗಂಡಲ್ಲ, ಗಂಡಿನ ತಂದೆ, ಗಂಡಿನ ತಾಯಿ. ಏನು ತಿಳ್ಕೋಬೇಡಮ್ಮ, ನನಗೆ ಕಣ್ಣು ಸರಿಯಾಗಿ ಕಾಣಲ್ಲ. ಹೌದು, ನೀನ್ ಕುತ್ತಿಗೆಯಲ್ಲಿರೋ ಒಡವೆ ಎಲ್ಲ ಬಂಗಾರದ್ದೇನಾ? ಅಮ್ಮ ಅಮ್ಮ, ಏನು ತಿಳ್ಕೋಬೇಡಿ, ನನಗೆ ಸ್ವಲ್ಪ ಒಳಗಡೆ ಕೆಲಸ ಇದೆ ಬಂದೆ. ಗಂಡ್ ಯಾರು, ಗಂಡಿನ ತಂದೆ ಯಾರು ಅಂತ ನೋಡಕ್ ಕಾಣೋದಿಲ್ಲ, ಒಡವೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಈ ಮುದುಕಿ ಚೆನ್ನಾಗಿದ್ದೀರೋ? ಬೆಳಿಗ್ಗೆನೆ ಊಟ ಆಯ್ತು. ಅರ್ಥವಾಯ್ತು ಸ್ವಾಮಿ. ಬೆಳಿಗ್ಗೆನೆ ಊಟ ಆಯ್ತು. ಅರ್ಥವಾಯ್ತು ಸ್ವಾಮಿ. ಬೆಳಿಗ್ಗೆನೆ ಊಟ ಆಯ್ತು. ಇದನ್ನ ಯಾರಾದ್ರೂ ನೋಡ್ಬಿಟ್ರೆ ನನ್ ಕಿವಿಡ ಅನ್ಕೊಂಡ್ಬಿಡ್ತಾರೆ. ಒಳ್ಳೆ ಮುದಿನ್ ಸವಾಸ ಆಯ್ತಲ್ಲ, ಇಲ್ಲಿ ಇಸ್ಪೀಟ್ ಆಡೋದಕ್ಕೆ ಏನಾದ್ರೂ ಅರೇಂಜ್ ಮಾಡಿದಾರಾ? ಪಕ್ಕದ ಮನೆಯಲ್ಲಿ ಏರ್ಪಾಡ್ ಮಾಡಿದಾರೆ. ನಿಮ್ಮೂರಲ್ಲಿ ಪಾಯಿಂಟ್ ಎಷ್ಟು ಸ್ವಾಮಿ? ನಿಮ್ಗೂ ಇಸ್ಪೀಟ್ ಆಡೋದಕ್ಕೆ ಬರುತ್ತಾ? ಬರುತ್ತಾ? ಈ ಆಸ್ತಿ ಎಲ್ಲ ಹ್ಯಾಕ್ ಸಂಪಾದನೆ ಮಾಡಿದ್ವು ಅಂತ ತಿಳ್ಕೊಂಡಿದ್ದೀರಾ? ಓ, ಈ ಊರಲ್ಲಿ ನಾನು ಇಸ್ಪೀಟ್ ನೇ ಮುಟ್ಟಬಾರದು. ಇರೋ ಒಂದು ಆಸ್ತಿನೂ ಆಡ್ಬಾರ್ದು. ದೊಡ್ಡವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿಬೇಕು. ಇಲ್ಲಿ ನೋಡಿದ್ರೆ ತಿರುಪ್ತಿ ದೇವ್ರ ಹತ್ರ ಕ್ಯೂನಲ್ಲಿ ಹೋಗಿ ಆಶೀರ್ವಾದ ಪಡೆಯೋ ತರ ನಾವೇ ಹೋಗಿ ಮಾಡ್ಬೇಕಿಲ್ಲ. ಅವ್ನ ಎಷ್ಟ್ ಜನಕ್ಕೆ ಅಂತ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಾನೆ. ಅವನೀಗ ದೊಡ್ಡ ಆಫೀಸರ್ ಅಲ್ವೇನ್ರಿ? ಅವ್ರ ತೈ ಬಿಟ್ರು. ಪರವಾಗಿಲ್ಲ ಬಿಡು. ರಾಮನ್ ಕರೀಲ? ನನಗೇನು ಹಾಲು ಬೇಡ. ರಾಮು ಅಂದ್ರೆ ನಮ್ ಮನೆ ನಾಯಿ, ಈ ಹಾಲೆಲ್ಲ ನೆಕ್ಕೊಂಡು ಹೋಗ್ಬಿಡುತ್ತೆ. ಏನು ಬೇಡ, ಬಾಯಿಲಿ ಕೂತ್ಕೋ, ಬಾಯಿಲಿ. ರಾಧಾ, ನನ್ ಕಂಡ್ರೆ ನಿಂಗ್ ತುಂಬಾ ಇಷ್ಟನಾ? ನೀನು ಅಂದ್ರೆ ನಂಗ್ ತುಂಬಾ ಇಷ್ಟ. ನಿನ್ನಷ್ಟು ಚೆನ್ನಾಗಿರೋ ಗಂಡು ಈ ಹಳ್ಳಿಲಿ ಯಾರೂ ಇಲ್ಲ. ತಿಳಿದೆ ನಾನೇನಾದ್ರು ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು. ನಿದ್ರೆ ಬರ್ತಾ ಇದೆ, ಅಜ್ಜಿ ಹತ್ರ ಮಲ್ಕೋತೀನಿ. ನಾನೇ ಸರ್. ಫಾಲೋ ಮೀ.
ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸೀಟ್. ಥ್ಯಾಂಕ್ ಯು ಸರ್. ಆರ್ ಯು ಮೋಹನ್? ಎಸ್ ಸರ್. ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್? ಎಂಇ ಇನ್ ಎಕನಾಮಿಕ್ಸ್. ಪಾಸ್ ಆಗಿ 2 ವರ್ಷ ಆಯ್ತಲ್ಲ, ಎಷ್ಟು ದಿವಸ ಏನ್ ಮಾಡ್ತಿದ್ರಿ? ನಮ್ಮ ತಂದೆಯವರಿಗೆ ಸಹಾಯ ಮಾಡ್ತಿದ್ದೆ ಸರ್. ನಿಮ್ ತಂದೆಯವರಿಗೆ ಹೆಲ್ಪ್ ಮಾಡ್ತಿದ್ರ? ಯಾವ ರೀತಿ? ಇಸ್ಪೀಟ್ ಆಟದಲ್ಲಿ ಸರ್. ನಮ್ಮ ಹಿತ್ತಲಲ್ಲಿ ತೋಟ ಇದೆ ಸರ್, ಆ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಗುಡ್. ನಿಮ್ಗಿನ್ನು ಮದುವೆ ಆಗಿಲ್ಲಲ್ಲ. ಅಪ್ಲಿಕೇಶನ್ ಅಲ್ಲಿ ಬ್ಯಾಚುಲರ್ ಅಂತ ಇದೆಯಲ್ಲ, ನೀವು ಅಪ್ಲೈ ಮಾಡಿ 6 ತಿಂಗಳಾಯ್ತು, ಅದಕ್ಕೆ ಕೇಳಿದ್ದು. ಅದು ಅದು ನೋಡಿ, ನಮಗ್ ಬ್ರಹ್ಮಚಾರಿಗಳು ಬೇಕು. ಕನಿಷ್ಠ ಪಕ್ಷ ಕೆಲಸಕ್ಕೆ ಸೇರಿ 1 ವರ್ಷ ಮದುವೆ ಮಾಡ್ಕೊಳ್ಬಾರ್ದು, ನಮ್ ಕ್ವಾರ್ಟರ್ಸ್ ಅಲ್ಲೇ ಇರ್ಬೇಕು. ಯಾಕೆ ಅಂದ್ರೆ ಈ ಕಂಪನಿ ಹೊಸ್ತಾ ಪ್ರಾರಂಭವಾಗಿದೆ, ತಾವು ಬೇರೆ ಬೇರೆ ಊರಿಗೆ ಹೋಗಿ ಕ್ಯಾಂಪ್ ನಡೆಸಬೇಕಾಗಿ ಬರುತ್ತೆ. ಅದಕ್ಕೆ ಸಮ್ಟೈಮ್ಸ್ ಯು ಹ್ಯಾವ್ ಟು ವರ್ಕ್ 18 ಅವರ್ಸ್ ಪರ್ ಡೇ. ಖುದ್ದಾಗಿ ನಾವು ಜಾಗ್ರತೆ ವಹಿಸ್ತಾ ಇದ್ವಿ. ಒಂದು ವೇಳೆ ನಿಮ್ ಮದುವೆ ಫಿಕ್ಸ್ ಆಗಿದ್ರೆ ಈ ಕೆಲಸ ಸಿಗೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ 3 ಗಂಟೆ ನಂತರ ಬಂದು ಹೇಳಿ ಆರ್ಡರ್ ಕೊಡ್ತೀವಿ. ನೀವು ಇಂಟರ್ವ್ಯೂ ಬಂದಿದ್ದೀರಾ? ಇಲ್ಲ ಸರ್, ನಾನು ಇಲ್ಲಿ ಕೆಲಸಕ್ಕೆ ಸೇರಿ ಆಗ್ಲೇ 6 ತಿಂಗಳಾಯ್ತು. ಮೊನ್ನೆ ನಾನು ಹೆಣ್ಣೋಡಕ್ಕೆ ಅಂತ ಹೋಗಿದ್ದೆ, ಆ ವಿಷಯ ಇವ್ರು ಹೇಗೋ ತಿಳಿದೋಗಿ ನನ್ನ ಕೆಲಸದಿಂದಲೇ ತೆಗೆದು ಬಿಡ್ತೀನಿ ಅಂತಂದ್ರು. ಅದಕ್ಕೆ ಅವ್ರ ಕಾಲಕ್ಕೆ ಬಿದ್ದು ಈ ಜನಮದಲ್ಲೇ ಮದುವೆ ಆಗಲ್ಲ ಅಂತ ಹೇಳಿ ಕೆಲಸ ಕೇಳೋಣ ಅಂತ ಇದ್ದೀನಿ. ದೊಡ್ಡ ದೊಡ್ಡ ಡಿಗ್ರಿ ಮಾಡಿರೋರಿಗೆ ಸಿಕ್ಕದೇ ಇರೋಂಥ ಕೆಲಸ ನನಗೆ ಸಿಕ್ಕಿರುವಾಗ ಅಷ್ಟ್ರ ಮದುವೆ ಆಸೆಗೋಸ್ಕರ ಇಂಥ ಕೆಲಸ ಕಳ್ಕೊಳ್ಳೋದು ಮುಟ್ಟಾಳ್ತನ ಅಲ್ವಾ? ಕಂಗ್ರ್ಯಾಚುಲೇಷನ್ಸ್. ಡೋಂಟ್ ವರಿ, ಕಣ್ಮುಚ್ಕಣ್ ತೆಗೆಯೋದ್ರಲ್ಲಿ 1 ವರ್ಷ ಕಳೆದು ಹೋಗುತ್ತೆ, ಆಮೇಲೆ ಹಾಯಾಗಿ ಮದುವೆ ಮಾಡಿಕೊಂಡು ಸಂಸಾರ ನಡೆಸಬಹುದು. ಏನು ಶೇಪಯ್ಯ ಬಡ್ಡಿ ಬಂದು ಸರ್, ಅದೇ ನಿಮ್ ಕ್ವಾರ್ಟರ್ಸ್ ಸರ್. ಇವರು ನಿಮ್ ರೂಮ್ಮೇಟ್, ಇವ್ರಿಗೊಂದು ರೂಮ್ ಬಿಟ್ಬಿಡಿ ಸರ್. ನಿನಗೆ ಇಂಥ ಸಪರೇಟ್ ರೂಮ್ ಇಲ್ಲ, ಮರಾಣದಲ್ಲೇ ಮಲ್ಕೋಬೇಕು. ಆಫ್ ಕೋರ್ಸ್, ನಿನ್ನ ಸೂಟ್ ಕೇಸ್ನ ಬೇಕಾದ್ರೆ ನಮ್ ರೂಮಲ್ಲೇ ಇಟ್ಕೋಬಹುದು. ಹಲೋ, ಏಯ್, ಏನ್ ಮುಖ ನೋಡ್ತೀಯ? ಮಲಿಕಳಕ್ಕೆ ಇಲ್ಲಿ ಮಂಚ ಸಿಗಕ್ಕಿಲ್ಲ, ಏನಿದ್ರು ನೆಲದ ಮೇಲೆ ಮಲಿಕಳ್ಬೇಕು. ಆಮೇಲೆ ರಾತ್ರಿ 9 ಗಂಟೆ ಮೇಲೆ ಯಾವ ದೀಪಾನು ಆನ್ ಮಾಡಂಗಿಲ್ಲ, ಯಾಕೆಂದ್ರೆ ನಾವು ಎಲ್ಲ ದೀಪಾನು ಆಫ್ ಮಾಡ್ಬಿಟ್ಟಿರ್ತೀವಿ. ನಂದು ಇದೇ ಬ್ರ್ಯಾಂಡು, ನಿಂಗೆ ನಿಜವಾಗ್ಲೂ ಕೆಲಸ ಇದ್ರೆ ಇಡೀ ರಾತ್ರಿ ದೀಪ ಆನ್ ಮಾಡ್ಕೋ, ನೋ ಪ್ರಾಬ್ಲಮ್. ಏನಾಯ್ತು? ನಿಮ್ಮ ಅಳಿ ಅಂದ್ರು ಎಂದ್ರು? ನೀನು ಕುಣಿಯೋದು ಇಲ್ಸಿ, ಅಳಿ ಅಂದ್ರೆ ಏನಾಯ್ತು ಹೇಳೋ. ನಿಮ್ಮ ಅಳಿ ಅಂದ್ರು ಬೆಂಗಳೂರಿಂದ. ಬೆಂಗಳೂರಿಂದ? ಬೆಂಗಳೂರಿಂದ ನಿಮ್ಮ ಅಳಿ ಅಂದ್ರು ಬರ್ತಾ ಇದ್ದಾರೆ. ನಿನ್ನ ಇಂಥ ಒಳ್ಳೆ ಸಮಾಚಾರ ಹೇಳೋದಕ್ಕೆ ಇಷ್ಟು ಅವಾಂತರ ಮಾಡ್ತಾ ಇದೆಯಲ್ಲೋ. ಪೆದ್ದು ಮುಂಡೆದೆ, ಪೆದ್ದು ಮುಂಡೆದೆ ಅದಾ ಅದಾ. ಏನಮ್ಮ ಇದ್ರಾಧ, ಗಂಡ ಬರ್ತಾನೆ ಅಂತ ಸಂತೋಷ ಪಡೋದ್ ಬಿಟ್ಬಿಟ್ಟು ಊರ್ ಕಿತ್ತೋಗ ಹಾಗೆ ಅಳ್ತಾ ಇದೆಯಲ್ಲ. ಅವನ್ ಬಂದ್ರೆ ಮುಚ್ಚುಬಾಯ್, ಕಾಫಿ ತೊಗೊಂಡು ಹೋಗು. ಅಂದಾಗೆ ಅದ ಆಮೇಲೆ ಈಗ ನಿನ್ ಗಂಡ ಬರ್ತಾರೆ, ಬಿಸಿ ಬಿಸಿ ಕಾಫಿ ತಗೊಂಬಂದು ಕೊಡು. ಚೆನ್ನಾಗಿದೆ ಅಂದ್ರೆ ನಾನೇ ಮಾಡಿದ್ದು ಅಂತ ಹೇಳು. ಅವನ್ ಏನೇನ್ ಕೇಳ್ತಾನೋ ಅದನ್ನೆಲ್ಲ ಕೊಟ್ಟು ಚೆನ್ನಾಗಿದೆ ಅಂದ್ರೆ ನಾನೇ ಮಾಡಿದ್ದು ಅಂತ ಹೇಳು. ಗೊತ್ತಾಯ್ತಾ? ಕರ್ಮ ಕರ್ಮ ಭಾವ, ನೀನ್ ಕೂತ್ಕೋ, ನಾನು ರಾಧಂಗ್ ಹೇಳ್ತೀನಿ. ನಮಸ್ಕಾರ ಅಜ್ಜಿ, ಚೆನ್ನಾಗಿದ್ದೀರಾ? ನೀ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ ಅಜ್ಜಿ. ನೀನೊಂದ್ ಸಾರಿ ನಮ್ಮನೆಗ್ ಬಂದಿದ್ದೆ, ನೆನಪಿದ್ಯಾ? ಹೌದು ಬಂದಿದ್ದೆ. ಆಗ ನಮ್ಮ ಹಸು ಪಲಕ್ ಬರ್ಲಿ ಅಂತ ಅದ್ಯಾವುದೋ ಇಂಜೆಕ್ಷನ್ ಕೊಟ್ಟಲ್ಲಪ್ಪ, ನಮ್ಮ ಬಂಗಾರದಂತ ಹಸ ಪಲಕ್ ಬರೋದಿರ್ಲಿ, ಹಾಲ್ ಕೊಡೋದೇ ನಿಲ್ಲಿಸಿಬಿಡ್ತು. ತಾತ, ಅಜ್ಜಿ ಏನ್ ಹೇಳ್ತಿದ್ದಾರೆ ಅಂತ ನನಗೊಂದು ಅರ್ಥನೇ ಆಗ್ತಿಲ್ಲ. ನಿನಗೆ ಬುದ್ಧಿ ಇದೆಯೇನೆ? ಏನೇ ಅವರು ನಮ್ಮ ಅಳಿಯಂದ್ರು ಕಣೆ, ಕೆಲಸ ಹೋಗ್ಬಿಡ್ತಂತೆ, ಅದಕ್ಕೆ ಇಲ್ಲೇ ಇರೋಕ್ ಬಂದಿದ್ದಾರೆ. ಓ ಅಪ್ಪ ಅಮ್ಮ, ಅದ ಅಳಿಯಂದ್ರು ಬಂದಿದ್ದಾರೆ, ಕಾಫಿ ಕೊಡು.
ಇದೆಯಾ? ತಿರುಪ್ತಿಗೆ ಹೋಗಿದ್ದೆ, ನಿನಗೋಸ್ಕರ ಲಾಡು ತಗೊಂಬಂದಿದ್ದೀನಿ, ತಗೋ. ತಲೆನೇ ಬೋಳಿಸ್ಕೊಂಡಿಲ್ಲ ಯಾಕೆ? ಅಯ್ಯೋ, ತಿರುಪ್ತಿಗೆ ಹೋದವರೆಲ್ಲ ಬೋಳಿಸ್ಕೊಂಡ್ ಬರ್ತಾರೆ. ಅದಕ್ಕೆ ಕಾಫಿ ಚೆನ್ನಾಗಿದ್ಯಾ? ನೀನೇ ಮಾಡಿದ್ದ? ಅಯ್ಯೋ, ನಾನ್ ಕೇಳಕ್ ಮುಂಚೆ ನೀನೇ ಹೇಳ್ಬಿಟ್ಟಿಯಲ್ಲ. ನಾನ್ ನಿನಗೋಸ್ಕರ ಬಂದಿದ್ದೀನಿ, ಇವತ್ ರಾತ್ರಿ ನನ್ ಜೊತೆಲೆ ಮಲ್ಕೋತೀಯಾ? ಯಾಕೆ? ಮಂಚ ಅಷ್ಟು ದೊಡ್ಡದಾಗಿದೆಯಲ್ಲ, ಅದಕ್ಕೆ. ಮಂಚ ದೊಡ್ಡದಾಗಿದ್ಯಾ? ಅದನ್ನು ಕೂಡ ನಿಂಗೋಸ್ಕರ ನಾನೇ ಮಾಡಿದ್ದು. ಸರಿನಾ? ಮಾವ, ರಾಧಾ ಕೆಲಸ ಮಾಡ್ತಿದ್ದಾಳ? ಕೆಲಸ ನಾನ್ ಮಾಡ್ತಾ ಇದ್ದೀನಿ, ಅವಳು ಮಲಗಿದ್ದಾಳೆ. ಅಳಿಯಂದ್ರೆ ಇವತ್ತೇನಿದ್ರು ನೀವು ರಾಧಾ ಹತ್ರ ಮಾತಾಡಬಹುದು ಅಷ್ಟೇ. ಒಳ್ಳೆ ದಿನ ಬರಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅವ್ರಲ್ಲಿ ಬೇರೆ ಯಾವ್ದಾದ್ರು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅಪ್ಪ, ನನ್ ಕಳ್ಸ್ಕೊಟ್ಬೇಡಪ್ಪ.
Wow, what a beautiful house. Kutko. ನಿಮ್ಮ ಅಪ್ಪ ಅಮ್ಮ ನಿಮ್ ಜೊತೆಲೇ ಇದಾರ? ಏನೋ ಒಂದ್ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತಾ ಇದೀಯಾ? ಅದು ಅಪ್ಪ ಅಮ್ಮ ಕಾಲೇಜ್ ನಲ್ಲಿ ಓದೋವಾಗ್ಲೇ ತೀರ್ಕೊಂಡ್ರಲ್ಲ, ಮರ್ತಿಟ್ಯಾ? ಓ ಹೌದಲ್ವಾ, ಅದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಈಗ ದುಡ್ಡಿರೋ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನ ದತ್ತು ತಗೊಂಡಿದ್ದಾರೆ. ನಡಿ ಬೆಡ್ರೂಮ್ ಹೋಗೋಣ. ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ಏನು ಹಾಲೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಬೆಡ್ರೂಮ್ ಇನ್ ಎಷ್ಟು ಚೆನ್ನಾಗಿರ್ಬೋದು? ಪ್ಲೀಸ್ ಕಮ್. ಈ ಟೈಮ್ ನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಯಾವ ಬರ್ಬೇಕು ಅಂತ ನನಗೆ ಹೇಳ್ಕೊಡ್ತಿದ್ಯಾ? ಈ ಚಾಕ್ಲೇಟ್ ನ ಬಾಯಲ್ಲಿ ಇಟ್ಕೊಂಡು
ಕಾಫಿ ಕುಡಿ, ಅದು ಹೊಟ್ಟೆಗೆ ಸೇರಿದ ಮೇಲೆ ಬೋರ್ನ್ ವಿಟ ಆಗತ್ತೆ, ಅರ್ಥ ಆಯ್ತಾ? ಮಂಕೆ ಡೊನೇಷನ್ ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್, ಪ್ಲೀಸ್ ಸರ್, ನಿಮ್ ಲೇಡೀಸ್ ಹಾಸ್ಟೆಲ್ ನನಗೊಂದು ರೂಮ್ ಕೊಡಿಸಿ ಸರ್. ಯಾರಿಗೆ ಯಾರ ಲೇಡೀಸ್ ಹಾಸ್ಟೆಲ್ ರೂಮ್ ಬೇಕು ಅಂತಿದ್ಯಾ? ಅದು ನನ್ನ ಕಸಿನ್ ಸಿಸ್ಟರ್ ಊರಿಂದ ಬಂದಿದ್ದಾಳೆ, ಅವಳಿಗೋಸ್ಕರ ಲೇಡೀಸ್ ಹಾಸ್ಟೆಲ್ ರೂಮ್ ಟ್ರೈ ಮಾಡ್ತಿದ್ದೀನಿ. ಸಿಸ್ಟರ್ ಅಂದ್ರೆ ಸುತು ನಿನ್ ಜೊತೆಲೇ ಇರಬಹುದಲ್ಲ? ಓ ಹಾಗ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು, ಮಧ್ಯಾಹ್ನ ಬಂದೋಳು ನಿಮ್ ಸಿಸ್ಟರ್ ಅಂತ ನನಗೆ ಯಾಕೆ ಹೇಳಿಲ್ಲ? ಅದು ನನಗೂ ಈಗಲೇ ಸರ್ ಗೊತ್ತಾಗಿದ್ದು. ಓ ಐ ಸಿ. ಥ್ಯಾಂಕ್ಸ್, ಬರ್ತೀನಿ. ಯಾವಾಗ ಬಂದ್ರು? ಅಲ್ಕ ನನ್ನ ಮಕ್ಕಳ, ದೇವರ್ಸಿ ನನ್ನ ಮಕ್ಕಳ, ಅನಾಥ ನನ್ನ ಮಕ್ಕಳ, ಇಲ್ಲಿ ಯಾಕೆ ಕೂತಿದ್ದೀರಾ ಅಂತ ಕೇಳು. ಏ ಮೋಹನ, ನೀನೇನು ಬೇಕಾದ್ರು ನಮ್ಮನ್ನು ಅನ್ನಿಸ್ಕೋತೀವಿ, ಆದ್ರೆ ಒಂದು ಹುಡುಗಿ ಕಲೆನಾದ್ರೂ ಅವಮಾನ ಮಾಡಿಸ್ದೆಯೋ ಅಷ್ಟೇ. ಅವಮಾನ ಮಾಡಿದ್ರ? ಯಾರೋ ಅವಮಾನ ಮಾಡಿದ್ದು? ನಾನೇನೋ ಕೇಳಿದೆ, ಬಾಗಿಲು ತೆಗಿಯಮ್ಮ ಅಂದೆ. ಯಾರಮ್ಮ ನೀನು ಅಂತಂದೆ. ಯಾಕೆ ಸರ್ ಮಕ್ಕ ತುಂಬಾ ಹೋಗುದ್ಲು, ಬ್ಯಾಚ್ ಬ್ಯಾಚ್ಗಿತ್ತು. ಸಾರಿ ಕಣ್ರು, ಒಳಗಡೆ ಬಂದ್ರ ಹೋಗೋಣ. ಅಯ್ಯಯ್ಯಪ್ಪ, ಒಳಗಡೆನ? ಮೊದ್ಲೇ ಹುಚ್ಚಿ ಕಚ್ಚಿ ಗಿಚ್ಚಿ ಬಿಟ್ಟಾಳು ನೋಡೋ, ನಮ್ ಬಟ್ಟೆ ಬರ ಎಲ್ಲ ಆಚೆ ಬಿಸಾಕು, ಯಾವ್ದಾರು ಮಠಕ್ ಹೋಗಿ ಟಿಕಾಣ ಹಾಕ್ತೀವಿ. ಐ ಆಮ್ ವೆರಿ ಸಾರಿ ಕಣ್ರು, ಒಳಗಡೆ ಬಂದ್ರ ಹೋಗೋಣ ಪ್ಲೀಸ್. ನೀವಿಬ್ರು ಯಾರು ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನೀವಿಬ್ರು ಸಾರಿ ಕೇಳಿ. ಅಯ್ಯೋ, ಅದಕ್ಕೆ ಕೃಷ್ಣವೇಣಿ ಹೇಳ್ತಾ ಇದ್ದಿದ್ದು. ಅಯ್ಯೋ ರಾಮ ರಾಮ, ಕೃಷ್ಣವೇಣಿ ಯಾರು ಅಂತ ನಿಮಗೇನ್ ಗೊತ್ತು? ದುಬೈಲಿಲ್ವ ನಮ್ ನರಸಿಂಹ, ಅವನ ಹೆಂಡತಿ ಕೃಷ್ಣವೇಣಿ. ಯಾವ ನರಸಿಂಹ? ಉಗ್ರ ನರಸಿಂಹ. ನಿಮ್ಗೆ ಅವಳು ಚಿಕ್ಕವಳಾಗಿದ್ದಾಗ ಗಂಡಸರು ನೋಡಿ ನಾಚ್ಕೊಂಡ್ಬಿಟ್ಟು ರಂಗ ಅನ್ನಿಸ್ಕೊಂಡು ಮುಖ ಮುಚ್ಕೊಂಡ್ಬಿಡ್ತಿದ್ಲು. ಹೌದಾ? ಮಿಸ್ ಆಯ್ತಲ್ಲ ಕೃಷ್ಣವೇಣಿ, ನಿನ್ ಜೊತೆ ಬರ್ಲಿಲ್ವಾ? ಇಲ್ಲ. ಅಯ್ಯೋ, ನಾನ್ ಮರ್ತೋದೆ, ನನ್ ಹೊಟ್ಟೆ ಹಸಿತಾ ಇದೆ, ನಾನು ಊಟ ಮಾಡ್ಬೇಕು, ನೀವೆಲ್ಲ ಹೋಗಿ ಹೋಗ್ಬಿಟ್ಟು ಬನ್ನಿ. ಎಲ್ಲಿಗೆ? ನೀವೀಗ ಹೋಗ್ತೀರೋ ಇಲ್ಲ ನಾನೇ ನಿಮ್ಮನ್ ಕಳಿಸ್ಬೇಕು. ನಾವಿಬ್ರು ಎರಡ್ ದಿವಸ ಬೇರೆ ಲಾಡ್ಜಲ್ಲಿ ಇರ್ತೀವಿ, ಆದ್ರೆ ತಿರುಗಿ ನಾವ್ ಇಲ್ಲಿಗೆ ಬಂದಾಗ ಆ ಹುಚ್ಚಿ ಇಲ್ಲಿ ಇರಬಾರ್ದು ಅಷ್ಟೇ. ಲೋ ಲೋ ಲೋ, ಅವಳು ನನ್ ಕಸಿನ್ ಕಣೋ. ಇರಬಹುದು ಇರಬಹುದು. ಎಂತ ಅವಳಿಗೆ ಹೆದರ್ಕೊಂಡು 24 ಗಂಟೆನು ನಾವ್ ಹೆಲ್ಮೆಟ್ ಹಾಕೊಂಡಿರ್ಕಾಳೆ? ಪಾಪ, ಆ ಹುಡುಗಿ ಅನಾಥೆ ಕಣ್ರೋ.
ಅವಳಿಗೆ ಅಪ್ಪ ಅಮ್ಮ ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನಾನಲ್ದೆ ಬೇರೆ ಯಾರೂ ಇಲ್ಲ ಕಂಡ್ರು ಅವಳಿಗೆ. ನೀವೊಂದು ಸ್ವಲ್ಪ ಕರುಣೆ ತೋರಿಸಿದ್ರೆ ನಮಗೂ ಸಹಾಯವಾಗುತ್ತೆ ಕಂಡ್ರು. ಮನೆ ಕೆಲಸ ಅಡಿಗೆ ಕೆಲಸ ಮಾಡಿಕೊಂಡು ನಮ್ಮ ಜೊತೆಲೇ ಇರ್ತಾಳೆ ಕಂಡ್ರು. ಒಂದು ತುತ್ತಿನ ಊಟಕ್ಕೆ ಒಂದು ಹುಡುಗಿ ಸಿಕ್ಕಿದಂಗಾಯ್ತಲ್ರು, ಅದಕ್ಕೋಸ್ಕರನೇ ಅವಳನ್ನು ಕರೆಸಿದ್ದು ಕಂಡ್ರು. ಆ ಕಾಣಲ್ಲೋ ಪೆಂಟಲ್ ನೋಡಿದ್ರೆ ವೈಜಯಂತಿ ಮಾಲಾ, ಬ್ಯಾಕಲ್ ನೋಡಿದ್ರೆ ಹೇಮಾಮಾಲಿನಿ, ಈ ಸೈಡಲ್ಲಿ ನೋಡಿದ್ರೆ ಶ್ರೀದೇವಿ, ಆ ಸೈಡಲ್ಲಿ ನೋಡಿದ್ರೆ ಭಾನುಪ್ರಿಯ, ಈ ತರ ಕಾಣಿಸ್ತಾಳಲ್ಲೋ. ಕಾಣಿಸ್ತಾಳಮ್ಮ, ತಾಹ ಅಲ್ವಾ? ಲೋ ಅವಳಿಗೆ ಓದಿಲ್ಲ, ಸಂಸ್ಕಾರ ಇಲ್ಲ. ಫಾರ್ ಎಕ್ಸಾಂಪಲ್ ಇವನ್ನೇ ತಗೋ, ಇವನು ದೊಡ್ಡ ಕಂಪನಿಲಿ ದೊಡ್ಡ ಆಫೀಸರ ಕೆಲಸ ಮಾಡ್ತಿದ್ದಾನೆ. ಹೊರಗಡೆ ಯಾರಿಗಾದ್ರೂ ಇವನ ವಿಷಯ ಹೇಳಿದ್ರೆ ಇವನ್ ಆಫೀಸರ್ ಅಂತ ಯಾರಾದ್ರೂ ನಂಬ್ತಾರೇನೋ. ಮೊನ್ನೆ ಕೂಡ ಇವನ್ ಟ್ರೈನಲ್ಲಿ ಹಾಫ್ ಟಿಕೆಟ್ ತಗೊಂಡೇ ಓಡಾಡ್ತಿದ್ದ. ಸುಮ್ನೆ ನಗಬೇಡ ಕಣೋ, ಮೊನ್ನೆ ನೀನು ಸಿನಿಮಾ ಥಿಯೇಟರ್ ಹತ್ರ ನಿಂತ್ಕೊಂಡಿದ್ದಾಗ ಬ್ಲಾಕ್ ಟಿಕೆಟ್ ಮಾರೋಣ ಅಂತ ಪೊಲೀಸ್ನವ್ರು ನಿನ್ನ ಹಿಡಿದು ಲಾಕಪ್ ಅಲ್ಲಿ ಹಾಕಿದ್ದಾಗ ನಾನೇ ಅಲ್ವೇನೋ ನಿನ್ನ ಬಿಡಿಸ್ಕೊಂಡು ಬಂದಿದ್ದು. ಮೋನಾ, ನನ್ನ ಹೊಟ್ಟೆ ರೈಲ್ ಓಡಾಡ್ತಿದೆ. ಎಷ್ಟು ಬೋಗಿ ಅಂತ ಎಣಿಸ್ತಾ ಇರು. ಎಲ್ಲ ತಗೊಂಡು ಹೋಗ್ತಿದ್ಯಾ? ಇಲ್ಲ ಇರೆ, ಬಂದ್ಬಿಡ್ತೀನಿ. ಇನ್ ಕಸಿನ್ ಅಂತ ನೀನ್ ಕೊಡೋ ಲೆಕ್ಕ ಪಕ್ಕ ನಾ ಒಪ್ಪೋದಕ್ಕೆ ನಮ್ ಕೇಳಿ ಖಂಡಿತ ಆಗೋದಿಲ್ಲ ಮೋನಾ. ರವಿ, ಒಂದ್ ಕೆಲಸ ಮಾಡೋಣ, ತಿಂಗಳ ಖರ್ಚಿಗೆ ಅಂತ ಅವನ ಫೇಸ್ ಮೇಲೆ 800 ರೂಪಾಯಿ ಬಿಸಾಕ್ಬಿಡೋಣ. ಮಾತಾಡ್ಸ್ಬಾರ್ದು ನಮ್ಮನ್ನ. ಆಮೇಲೆ ನೋಡು, ಇನ್ನ ಕಸಿನ್ನ ಕೆಲಸದವಳ ತರಾನೇ ನಾವು ಟ್ರೀಟ್ ಮಾಡೋದು. ಮುಖ ಚಿಕ್ಕದ್ ಮಾಡ್ಕೊಂಡು ಕುಯ್ಯೋ ಮರ್ರೋ ಅಂದೆ, ನೆಕ್ಸ್ಟ್ ಡೇನೆ ಅವಳಿಗೆ ಊರಿಗೆ ಟಿಕೆಟ್ ಕೊಟ್ಬಿಡ್ತೀವಿ. ಹಾ ನೋಡಯ್ಯ, ಚಿಕನ್ ಫ್ಯಾಮಿಲಿಯಿಂದ ಯಾವ್ದಾದ್ರೂ ಒಂದ್ ಐಟಮ್ ಇರ್ಲೇಬೇಕು. ಹಾ, ಕೋಳಿ ಮೊಟ್ಟೆ ಬೇಕೇ ಬೇಕು. ಅಂದ್ಹಾಗೆ ಭಾನುವಾರದ ದಿವಸ ಕಂಪಲ್ಸರಿ ಆಗಿ ಹಂದಿ ಮಾಂಸ ಇರ್ಲೇಬೇಕು. ನನಗಲ್ಲ, ಶಂಕರ್ಗೆ. ಹಂದಿ ಸಿಗದಿದ್ರೆ ಹೆಗ್ಲಾನಾದ್ರೂ ಮಾಡೋದಕ್ಕೆ. ಅಯ್ಯೋ, ಹೆಗ್ಲ ಅಂದ್ರೆ ಅವನಿಗೆ ಪ್ರಾಣ, ಫಸ್ಟ್ ಕ್ಲಾಸ್. ಹೆಗ್ಲಾನು ಬಿಡಲ್ವಲ್ಲೋ? ಯಾವ್ದು ಬಿಡಲ್ಲ. ಏ ಕುಳ್ಳ, ಯಾಕ ಸುಳ್ಳು ಹೇಳ್ತೀಯ? ತಿನ್ನೋದು ನೀನು ನಾನು. ಆಫೀಸ್ ಗೊತ್ತಾಗೋಯ್ತಲ್ಲೋ, ಎಷ್ಟು ಟೈಮು? 10:15. ಇನ್ನು ಈ ಟಿಫನ್ ಗೋಸ ಇಲ್ಲಿ ಕಾಯ್ತಾ ಕೂತ್ಕೊಳಕ್ಕಾಗಲ್ಲ. ದಾರಿಲಿ ಹೋಗ್ತಾ ಯಾವ್ದಾದ್ರು ಹೋಟ್ಲಲ್ಲಿ ಚೆನ್ನಾಗಿ ಕತ್ತಿಸೋಣ. ನಡಿ ನಡಿ. ಇಲ್ಲ, ಹೋಟ್ಲಿಗೆ ಯಾಕ್ರೋ ಹೋಗ್ತೀರಾ? ಮನೇಲಿ ಅಡಿಗೆ ಮಾಡೋಣ ಇರ್ಬೇಕಾದ್ರೆ ಹೋಟ್ಲಿಗೆ ಹೋಗ್ತಿನ್ನೋ ಪ್ರಮೇಯ ಏನೋ ನಿಮಗಿದೆ. ಏ ರಾಧಾ, ಒಲೆ ಸರಿಯಾಗಿ ಉರಿಲಿಲ್ಲ, ಅದಕ್ಕೆ ಸ್ವಲ್ಪ ತಡ ಆಯ್ತು. ತಗೊಳ್ಳಿ. ಯಾವ್ದಾದ್ರು ಮೊದ್ಲು ನನಗ್ ಕೊಡೋದಕ್ಕಿಂತ ಮುಂಚೆ ಅವರು ಕೊಡುವಂತ ಎಷ್ಟು ಸಾರಿ ಹೇಳಿಲ್ಲ? ನೀವು ಮಾಡ ಹಾಕ್ತಿರೋ ತಿಂಡಿಗೆ 800 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಅದು ಗೊತ್ತಾ ನಿನಗೆ? ಶಂಕರ್ಗೆ ಕರೆಕ್ಟ್ ಆಗಿ 1 ಗಂಟೆಗೆ ಆಫೀಸ್ಗೆ ಕ್ಯಾರಿಯರ್ ಕಳಿಸ್ಬೇಕು. ಸಾರಲ್ಲಿ ಖಾರ ಕಡಿಮೆ ಹಾಕು. ಇವನು ಮೊದಲೇ ಅಲ್ಸರ್ ಪೇಷಂಟು. ಆಯ್ಲೇ ರವಿ ಕರೆಕ್ಟ್ ಆಗಿ 2 ಗಂಟೆಗೆ ಬರ್ತಾನೆ. ಅವನಿಗೆ ಚಿಕನ್ ಕರಿ, ಚಿಕನ್ ಸೂಪ್, ಚಿಕನ್ ಹಪ್ಪಳ ಈ 3 ಮಾಡಿಡ್ಬೇಕು. ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ನೀನು ಊರಿಗೆ ಕಳಿಸ್ಬಿಡ್ತೀನಿ. ಹುಷಾರ್, ಕಾಫಿ ಕೊಡ ಹೋಗು. ಏಯ್, ತಲೆಗಿಲ್ಲ ಏನಾದ್ರೂ ಕೆಟ್ಟಿದ್ಯಾ? ಕಾಫಿ ಕೊಟ್ಟೋಗು ಅಂತ ಹೇಳಿಲ್ಲ? ಕಾಫಿ ತಣ್ಣಗಾಗಿದೆ, ಹೋಗಿ ಬಿಸಿ ಮಾಡ್ಕೊಂಬರೋಣ ಅಂತ. ಒಂದ್ ನಿಮಿಷ ಇದಕ್ಕೆ ಬರ್ತೀನಿ. ಕಾಫಿ ಕೊಡಿಲಿ, ಪರವಾಗಿಲ್ಲ ಕೊಡು. ತಗೋ, ಇದು ನಾನ್ ತಗೋತೀನಿ. ಏಯ್, ಯಾಕ ಅವಳನ್ನ ಬಾಯಿ ಬಂದಂಗ್ ಬೈತಾ ಇದೀಯಾ? ಮೊದಲೇ ಅವಳು ಹಳ್ಳಿ ಹುಡುಗಿ, ನಿನ್ ಕಸಿನ್ ಬೇರೆ. ಅದ್ನಲ್ಲಿ ಗೊತ್ತು. ಏ ಮೋನಾ ನೋಡು, ನಿನ್ಗೆ ಇಷ್ಟ ಇಲ್ಲದೆ ಇದ್ರೆ ಅವಳನ್ನ ಊರಿಗೆ ಕಳಿಸ್ಬಿಡು. ನಮ್ಮ ಎದುರಿಗೆ ಕೈ ಮಾಡೋದು ಬಾಯಿ ಮಾಡೋದು ಇದೆಲ್ಲ ಚೆನ್ನಾಗಿರಲ್ಲ. ಇಡೀ ಆಫೀಸ್ಗೆ. ನಾನು ಇವತ್ತು ಆಫೀಸ್ಗೆ ಬರೋದಿಲ್ಲ, ನಾನು ಮನೇಲಿ ಇದ್ದು ಅವಳನ್ನ ಒಂದು ದಾರಿಗೆ ತಗೊಂಡ್ಬರ್ತೀನಿ. ಏಯ್ ನಡೆಯೋ, ನೀವು ಬೇಕಾದ್ರೆ ಆಫೀಸ್ಗೆ ಹೋಗ್ತೀವ. ನಡೆಯೋ, ಹೋಗ್ರಿ. ಏ ರಾಧಾ ಬೈಲಿ, ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲೇ. ಅಪಶಕುನ ಅಪಶಕುನ. ಬೇಡಿಗಳು ನನ್ನ ಯಾಕರ್ದು ಹೇಳು. ಡಾರ್ಲಿಂಗ್ ಡಾರ್ಲಿಂಗ್, ನನಗೊಂದು ಮುಚ್ಚಬೇಕು ಡಾರ್ಲಿಂಗ್. ಏ ಸಾರಿ ರಾಧಾ, ಇವತ್ತು ಅವ್ರ ಮುಂದೆ ಬೈದೆ ಅಂತ ನಿನಗೆ ಕೋಪನ? ಅದೆಲ್ಲ ಸುಮ್ಮನೆ. ಡಾರ್ಲಿಂಗ್. ಕರೆದಿಯಾ? ಹೌದಪ್ಪ, ನಿನ್ನೆ ಕರೆದಿದ್ದು. ಅವ್ ರಿಪೇರಿ ಮಾಡ್ತಾ ಇದ್ದೆ. ಏನು ಅಷ್ಟೊಂದು ಪ್ರೀತಿಯಿಂದ ಕರಿತಾ ಇದೀಯಾ? ನಿನ್ನಂದ ನೋಡಿ ಕರಿಬೇಕು ಅನ್ನಿಸ್ತು. ಒಂದ್ 500 ರೂಪಾಯಿ ಸಾಲ ಕೊಡ್ತೀಯಾ? ಏನಯ್ಯ ಇದು, ನಿನ್ನ ಪ್ರೀತಿ ಇಷ್ಟೊಂದು ರಫ್ ಅಂಡ್ ಟಫ್ ಆಗಿದೆ ಬೇಡಪ್ಪ, ನನಗೆಲ್ಲ ಆಗಲ್ಲಪ್ಪ. ಯಾವ್ದಾದ್ರು ಎಮ್ಮೆ ನೋಡ್ಕೋ, ನನ್ನ ಬಿಟ್ಬಿಡು.
ಊಟ ಮಾಡಿದ್ಯಾ? ಇದೆಲ್ಲ ಬೆಳಿಗ್ಗೆ ತೊಳ್ಕೊಂಡ್ರೆ ಆಗಲ್ವಾ? ಕೈ ತೊಳ್ಕೊ, ಸರಿಯಾಗಿ ತೊಳ್ಕೊ. ಹತ್ತು ಗಂಟೆ ಆಯ್ತು, ನೀನ್ ಹೋಗ್ ಮನೆ. ನೀನ್ ಬರಲ್ವಾ? ನಾನೊಬ್ಳೇ ಮಲ್ಕೋಬೇಕಾ? ನಾನು ಅವ್ರ ಜೊತೆ ಮಲ್ಕೋಬೇಕು ರಥ. ಯಾಕೆ? ಅವರಿಬ್ರಿಗೂ ಮದುವೆ ಆಗೋವರೆಗೂ ಅವ್ರ ಜೊತೆನೆ ಮಲ್ಕೋತೀನಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೀನಿ ರಾಧ. ಅಯ್ಯಯ್ಯೋ, ಆಗ ಸರಿ, ನಾನು ಹರಕೆ ಹೊತ್ಕೊಂಡು ಅವ್ರ ಜೊತೆ ಮಲ್ಕೋತೀನಿ. ನೀನ್ ಬರಲ್ವಾ? ನಾನೊಬ್ಳೆ ಮಲ್ಕೋಬೇಕಾ? ಅದು ಅದು ಕೇಳ್ದೆ, ನಿನ್ ಹೆಂಡ್ತಿನ ಒಂಟಿ ಆಗಿ ಬಿಡ್ಬೇಡ, ನಿನ್ ಹರಕೆ ಏನಿದ್ರು ನಾವ್ ಅಡ್ಜಸ್ಟ್ ಮಾಡ್ಕೋತೀವಿ ಅಂದ್ರು ಕಣೆ. ಯಾರು? ನಿನ್ ಸ್ನೇಹಿತರ? ಅಲ್ಲ, ಆ ದೇವ್ರು ಕಣೆ. ಇವ್ನು ಕಳ್ಳ ಅಲ್ಲ ರಾದ, ನಮ್ಮ ಕುಳ್ಳ. ಪಾಪ ಅವನಿಗೊಂದು ಕೆಟ್ಟ ಕಾಯಿಲೆ, ನಿದ್ದೆಯಲ್ಲಿ ಎದ್ದು ಓಡಾಡ್ತಾನೆ. ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾರಿಗೂ ಅರ್ಥ ಆಗಲ್ಲ. ನೋಡು, ನೀನೇನ್ ಹೆದರ್ಕೋಬೇಡ, ಹೋಗ್ ಮಲ್ಕೋಗು, ಹೋಗ್ ಮಲ್ಕೋಗು. ರಾದ, ನಿನ್ನ ಫೇಸ್ ಕಟ್ ಅಲ್ಲಿ ಏನೋ ಒಂದು ಚೇಂಜ್ ಕಾಣಿಸ್ತಾ ಇದೆಯಲ್ಲ. ಕನ್ನಡಕ ಇಲ್ಲಿ. ಕರೆಕ್ಟ್, ಕನ್ನಡಕ ಕನ್ನಡಕ. ಎತ್ತಿತ್ತು ಮಲ್ಕ. ಸರಿ. ಏ ಮೋನಾ, ಏ ಮೋನಾ, ಮೋನಾ, ಏ ಎದ್ದೇಳು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಂಗ್ ಗೊತ್ತಿಲ್ಲ ಕಣ. ಕೆಳಗ್ ಬಂದ್ ಮಲಗಿದಾನಲ್ಲ ಇವನು. ಇವನ್ ಅಲ್ಲಿಗೆ ಯಾವಾಗ ಹೋದ, ಇಲ್ಲಿಗೆ ಯಾವಾಗ ಬಂದ? ಗಾಲ ಕೊಡ್ತೇನೆ. ಅಬ್ಬ, ಬಟ್ಟೆ ಹೋಗಿ ಕೊಡೋಣ ಅಂತ ಬಂದ್ರೆ ನೀನ್ ನನ್ನೇ ಹೋಗುದು ಜಮಾಯಿಸ್ಬಿಟ್ಟಿಯಲ್ಲ. ತಗೋ ಈ ಬಟ್ಟೆ, ಚೆನ್ನಾಗಿ ಹೋಗುದು. ಈ ಗಂಜಿ ಹಾಕಿ ಚೆನ್ನಾಗಿ ಇಸ್ತ್ರಿ ಮಾಡಬೇಕು, ಸ್ಟಿಫ್ ಆಗಿರ್ಬೇಕು. ರಥ ತಾಳದವನು ಆಫೀಸ್ಗೆ ಹೋಗದೆ ಇನ್ನೂ ಇಲ್ಲೇ ಸಾಯ್ತಾ ಕೂತಿದ್ದಾನೆ. ಆಫೀಸ್ಗೆ ಹೋಗೋವಾಗ ಹೆಂಡತಿಗೆ ಬೈ ಬೈ ಹೇಳ್ಬಿಟ್ಟು ಹೋಗೋಣ ಅಂದ್ರೆ ನೋಡು, ನನ್ನ ಮಗ ಎಲ್ಲೇ ಕೂತಿದ್ದಾನೆ. ರಥ, ರಥ, ಸೊಳ್ಳೆ ಸೊಳ್ಳೆ. ನನ್ನ ಮಗ ಕರೆಯೋದೋಡು ಕಟ್ಕೊಂಡು ಹೆಂಡತಿಗಿಂತ ಜೋರಾಗಿ. ಶಂಕರ, ನಾನು ಆಫೀಸ್ ಹೊರಟ್ಬಿಡ್ತೀನಿ. ಏ, ನಂಗೊಂದು ರಾಶಿ ಕೆಲಸ ಇದೆ, ನೀನ್ ಹೋಗೋ, ನಾ ಬರೋಲ್ಲ. ಏನ್ ದೊಡ್ಡ ರಾಜಕಾರ್ಯ ಮಾಡ್ತಿದ್ದಾನೆ ಅವನು, ಕೆಲಸ ಅಂತ ಕೆಲಸ. ಶಂಕರ, ನಾನು ಆಫೀಸ್ ಹೊರಟು ಬರ್ತೀನಿ, ಈಗ ಹೋದ್ರೆ ಸಾಯಂಕಾಲನೇ ಬರೋದು. ಏ, ನನಗೆ ಕ್ಯೂಡೇನು ಅಷ್ಟು ಗಟ್ಟಿ ಬಗುಳ್ತಾ ಇದ್ಯಾ? ಇದೇನು ಮೋನಾ, ಹೋಗ್ತೀನಿ ಹೋಗ್ತೀನಿ ಅಂತ ಒಂದ್ ಗಂಟೆಯಿಂದ ಕಾಲ್ ಕರ್ಕೊಂಡು ಅಲ್ಲೇ ನಿಂತಿದ್ಯಾ? ನಿನ್ ಕಸಿನ್ ಕರಿಬೇಕಾ? ಹಾಗೆಲ್ಲ ಕತ್ತೆ ಹರ್ಸ್ಕೊಂಡು ನಂಗೆ ಹರ್ಚಿದ್ರೆ ಬರೋಲ್ಲ ಮರಿ. ಸ್ವಲ್ಪ ಪ್ರೀತಿಯಿಂದ ಸ್ಟೈಲ್ ಆಗಿ ಕರಿಬೇಕು. ಈಗ ನಾ ಕರಿತೀನಿ ನೋಡು, ರಾಧಾ, ರಾಧಾ. ಬಟ್
ಎಲ್ಲ ಉರಿತಾ ಇದೆ, ಒಂಚೂರು ಗಂಜಿ ತಂದು ಕೊಡ್ತೀಯಾ? ಇಗೋ ಬಂದೆ. ಹೆಂಗೆ? ಅಯ್ಯೋ ತಗೊಳ್ಳಿ. ಅಲ್ಲ ಅಲ್ಲ, ನಿಮ್ ಏನಾದ್ರು ಕೊಡ್ಬೇಕಾದ್ರೆ ಮೊದ್ಲು ಅವನು ಕೊಡು ಅಂತ ಎಷ್ಟು ಸಾರಿ ಹೇಳಿಲ್ಲ ನಿಂಗೆ? ಏನ ಕಜಿನ್ ಮುಖ ನೋಡಿದ ತಕ್ಷಣ ಫುಂ 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 ಅಂತ ಕುಂಫು ಆಡ್ತಾ ಇದ್ಯಾ? ಸಾಯಂಕಾಲ ನಿನ್ಗೊಂದ್ ಲೋಟ ಗಂಜಿ ಕೊಡೋದಕ್ಕೆ ಹೇಳಿದೆ, ನಿನಗೆ ಅಲ್ಸರ್ ಅಲ್ವಾ ಅದಕ್ಕೆ? ತಗೊಳ್ಳಿ ಕೊಡು ಗಂಜಿ. ಅಷ್ಟೇ ವಿಷಯ, ಬರ್ತೀನಿ. ಬಾಯ್ ಬಾಯ್. ದಾದಾ ಇದೇನ್ ಗಂಜಿನ? ಒಳ್ಳೆ ಕಾರ್ಪೊರೇಷನ್ ನಲ್ಲಿ ನೀರಿದ್ದಾಗಿದೆ. ಗಂಜಿ ಅಂದ್ರೆ ಗಟ್ಟಿಗೆ ಮಂದವಾಗಿರ್ಬೇಕು ಗೊತ್ತಾ? ನಾಳೆಯಿಂದ ಗಂಜಿ ಗಟ್ಟಿಯಾಗಿರ್ಲಿ. ಗಂಜಿ ಅಂದ್ರೆ ಗಟ್ಟಿಯಾಗಿ ಮಂದವಾಗಿರ್ಬೇಕು. ಸರಿಯಾದ ಆಫೀಸ್ ಹೋಗೋ.
ಅದಕ್ಕೆ ದಾರಿಲಿ ಮಳೆ ಬಂದ್ರೆ ನೆಂದು ಮೆತ್ತಗಾಗಿ ಸರಿ ಹೋಗ್ತಾ ಇದ್ದೀರಿ. ಬಂದ್ಬಿಡು.
ಬಂದ್ಬಿಡ್ತೀನಿ. ಅಬ್ಬ ತೂತು ಎಲ್ಲ ತಗಡ್ ನನ್ ಮಕ್ಳೆ, ರವಿ ಎಲ್ಲ ಹಾಳಾಗೋದ್ನು, ಮೌನ ಎಲ್ಲೋದ್ನು, ಎಲ್ಲ ಜವಾಬ್ದಾರಿ ನನ್ ತಲೆ ಮೇಲೆ. ಆ ತೂತು ಮ್ಯಾನೇಜರ್ ಅಂತೂ ತೂ ತೂ ಅಂತ ನನ್ನೇ ಕ್ಯಾರೆಕ್ಟರ್ ಸುಗ್ಗಿತಾನೆ. ಎಲ್ಲ ಅರೇಂಜ್ಮೆಂಟ್ ಆಗಿದ್ಯಾ? ಎವ್ರಿಥಿಂಗ್ ಇಸ್ ರೆಡಿ. ಯಾವ್ದ್ರಲ್ಲೂ ಕಡಿಮೆ ಆಗ್ಬಾರ್ದು. ಇದು ಇಂಪಾಸಿಬಲ್, ನಾನಿರ್ಬೇಕಾದ್ರೆ ಕಡಿಮೆ ಆಗೋದು ಸಾಧ್ಯ ಇಲ್ಲ. ಅಯ್ಯೋ ಸಾರಿ ಸಾರ್, ತಪ್ಪು ನಂದು. ಸಾರಿ ಸಾರ್, ತಪ್ಪು ನಂದು. ಅಲ್ವಾ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ನಿನ್ನ ಪ್ರೈಸ್ ಕೊಡಕ್ಕೆ ಕಾಯ್ತಾ ಇದ್ದಾರೆ, ಇದೇನೋ ನಿನ್ನ ಅವತಾರ. ಶಂಕರ ನನ್ನ ಡ್ರೆಸ್ ಕೊಡೋ, ನನ್ನ ಡ್ರೆಸ್ ಅಂತ ಡ್ರೆಸ್. ನನ್ನ ಮಗಳ ತೂತು ಜವಾಬ್ ಹೇಳಿ ಸಾಕಾಗೋಗಿದೆ. ಡ್ರೆಸ್ ಅಂತ ಡ್ರೆಸ್, ಅಡ್ರೆಸ್ ಅಂತ ಕ್ಯಾರೆಕ್ಟರ್ ಸುಗಿತಾ ಇದ್ದಾನೆ. ಕಂಗ್ರಾಚುಲೇಷನ್. ಹಲೋ, ಅದು ಅದು ನಾನಿವತ್ತು ನಾನು ಕುಕ್ಕರ್ ಬಡಿ ನಾ ಮಾತಾಡ್ತೀನಿ. ಇವತ್ತಿನ ಸೇಲ್ಸ್ ಕಾನ್ಫರೆನ್ಸ್ಗೆ ಬೆಸ್ಟ್ ಸೇಲ್ಸ್ ಮ್ಯಾನ್ ಟೀಮಿಗೆ ಕಮಾಂಡರ್ ಆಗಿ ದುಡ್ದ ಯಾವುದೇ ಲೋಫರ್ ಈ ತರ ಬಟ್ಟೆ ಇಲ್ಲದೆ ಬಂದಿದ್ದಾನೆ ಅಂದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇನ್ ಕೆಲವರಿಗೆ ಅಸಹ್ಯನೂ ಆಗ್ಬೋದು. ಆದ್ರೆ ನಿಜವಾದ ಕಾರಣ ನೀವು ತಿಳ್ಕೊಂಡ್ರೆ ಖಂಡಿತ ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ನಮ್ಮ ಪ್ರಿಯ ಮಿತ್ರ ಮೋಹನ್ ಇದೇ ಗೆಟಪ್ ನಲ್ಲಿ ನಮ್ಮ ಕಂಪನಿ ಸೇಲ್ಸ್ ಅನ್ನ ಗುಡ್ಡದಿಂದ ಬೆಟ್ಟದೆತ್ತರಕ್ಕೆ ಬೆಳೆಸಿ ವಿಜಯ ಸಾಧಿಸಿದ್ದಾನೆ. ಯಾತಕ್ಕೆ ಈ ಆಧುನಿಕ ಪ್ರಪಂಚದಲ್ಲಿ ಮಾನವ ಕೋಟು ಸೂಟುಗಳ ಮಧ್ಯೆ ಹೊರತು ನಾರುತ್ತಿರುವ ಬೆವರು ವಾಸನೆಯ ಮಧ್ಯೆ ವಿಕೃತವಾಗಿ ಬೆಳೆಯುತ್ತಿದ್ದಾನೆ. ಇಂತಹ ಸಮಯದಲ್ಲಿ ರಾಡಾ ಫ್ಯಾನ್ ಬೇಕೇ ಬೇಕು, ಆಗಲೇ ನಿಮ್ಮ ಜೀವನ ಸುಗಮ ಆಗೋದು ಅಂತ ಗಂಟ್ಲಿಸ್ಕೊಂಡು ಕಿರುಚಿ ಜನರ ಮನಸ್ಸನ್ನ ಒಲಿಸಿ ನಮ್ಮ ಕಂಪನಿ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡಿ ಇವತ್ತು ಈ ಬಹುಮಾನ ಗಳಿಸಿದ್ದಾರೆ. ಇವರಿಗೆ ನಾವೆಲ್ಲರೂ ಶುಭ ಹಾರೈಸೋಣ. ಥ್ಯಾಂಕ್ಸ್. ಇರ್ಲಿ, ನಮ್ ಕಂಪನಿ ಫ್ಯಾನ್ ರಾಧಾ ಬಗ್ಗೆ ಮಾತಾಡ, ನಮ್ ಫ್ಯಾಮಿಲಿ ಇದ್ದಾಳಲ್ಲ ರಾಧಾ ಅವಳ ಬಗ್ಗೆ ಹೇಳ. ನಾನ್ ರಾಧನ ಯಾಕೆ ಕರ್ಕೊಂಡು ಬಂದೆ ಅಂತಂದ್ರೆ, ಅಲ್ಲಿ ಬೇಡ್ವಾ ರಾಧಾ ಕೂತ್ಕೇಳಿ ನಾವು ಬೆಳಿಗ್ಗೆನೆ ತಾಳಿ ನೋಡ್ಬಿಟ್ಟಿದೀವಿ. ಐ ಆಮ್ ವೆರಿ ಸಾರಿ ಕಂಡು, ನಿಮ್ಮಿಬ್ಬರ ಹತ್ರ ಒಂದ್ ಮುಖ್ಯವಾದ ವಿಷಯ ನಾ ಮುಚ್ಚಿಟ್ಟಿದ್ದೀನಿ. ರಾಧನ್ ಕತ್ತಲ್ಲಿರೋದು ಅದು ನಿಜವಾದ ತಾಳಿನೆ, ಅವಳಿಗಿನ್ನೂ ಮದ್ವೆನೇ ಆಗಿಲ್ಲ ಕಂಡ್ರು. ಬಹಳ ಚೆನ್ನಾಗಿದೆ ಕಣೋ ನೀನ್ ಹೇಳೋದು, ಮದುವೆ ಗಂಡಿಗೆ ಅದೇ ಇಲ್ಲ ಅಂದ್ರಂತೆ. ಮತ್ತಿನ್ನೇನು, ಕುತ್ಕೊಂಡು ತಾಳಿ ಇದೆಯಂತೆ, ಮದುವೆ ಆಗಿಲ್ವಂತೆ. ನಮ್ಮನ್ನೇನ್ ಘೋಷಣೆ ಅನ್ಕೊಂಡ್ಯ? ಕರೆಕ್ಟ್ ರವಿ, ಕತ್ನಲ್ ತಾಳಿನ ಕಣ್ಣಾರೆ ನಾವೇ ನೋಡಿದೀವಿ. ಬಿಡ್ತಾನ ನನ್ ಮಗ ರೈಲ, ನಂಬಕ್ ನಾವೇ ನೈಲ ಅಂದ್ವಾ ಹುಟ್ಟಿರೋ ಆ ಹುಡುಗಿಗೆ. ಆ ದೇವರು ಅವಳ ಹಣೆ ಬರಹನ ಎಡಗೈಲಿ ಬರೆದಿದ್ದಾನೆ ಅಂತ ಕಾಣುತ್ತೆ. ಅವಳ ಜಾತಕದಲ್ಲಿ ಅಂಗಾರಕ ದೋಷ ಇದೆಯಂತೆ ಕಂಡ್ರು. ಅಂದ್ರೆ 7 ವರ್ಷ ಆ ಹುಡುಗಿ ನೋಡಕ್ ಬಂದವರೆಲ್ಲ ಆಹಾ ಹುಡುಗಿ ಎಷ್ಟು ಅಂದ್ವಾಗಿದ್ದಾಳೆ, ಎಷ್ಟು ಸೊಗಸಾಗಿ ಹಾಡ್ತಾಳೆ ಅಂತ ಹೊಗಳಿದ್ದೆ ಹೊಗಳಿದ್ದು. ಆದ್ರೆ ಅವಳ ಜಾತಕ ನೋಡಿದ್ಮೇಲೆ ಛೀ ಥೂ ಅಂದ್ರು. ನಮ್ಮ ಬೀದಿಗೆ ಮದುವೆಯಾಗದ ರಾಧಾ ಅಂತ ಹೆಸರಾಯ್ತು. ಒಂದು ಶುಕ್ರವಾರ ಅರ್ಧರಾತ್ರಿ ಅಂತ ರಾಧಾ ಒಳ್ಳೆ ದೆವ್ವ ಹಿಡಿದೋಳ ಥರ ಆಡಿದ್ಲು. ಕೇರಳದಿಂದ ನೇಪಾಳದವರೆಗೂ ಕರ್ಕೊಂಡು ಹೋಗಿದ್ದು, ಎಲ್ಲ ಡಾಕ್ಟರ್ ಹತ್ರನೂ ಚೆಕಪ್ ಮಾಡಿಸಿದ್ರು. ಸಾರಿ ನೋ ಚಾನ್ಸ್ ಅಂದ್ರು. ಒಂದಿನ ಉಡಿಲಿ ದೇವಿಗಿಟ್ಟ ತಾಳಿನ ರಾಧಾ ಹೋಗಿ ತನ್ನ ಕುತ್ತಿಗೆಗೆ ಹಾಕೊಂಡ್ಬಿಟ್ಲು. ಆವತ್ತೇ ನಾನು ಒಂದು ನಿರ್ಧಾರಕ್ಕೆ ಬಂದೆ, ಯಾವತ್ತು ರಾಧಾಗ ಮದುವೆನೋ ಅವತ್ತೇ ನನ್ನ ಮದುವೆನೋ ಅಂತ.
ಒಳಗಡೆ ಬರ್ಲ. ಅಲ್ಲೇ ಇರು, ಅಲ್ಲೇ ಇರು. ನಿನ್ ಎದುರುಗಡೆ ಬಂದ್ರೆ ನನ್ನ ಬಿಸಿನೆಸ್ ಚೆನ್ನಾಗಾಗುತ್ತೆ. ಇನ್ನೂ ಎಷ್ಟೊತ್ತು? ತುಂಬಾ ಕೆಲಸ ಇದೆ. ಇವಾಗ ಎದುರುಗಡೆ ಬಾ. ಹೌದು, ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯೋ ಅಯ್ಯೋ, ಕೇಳ್ಬಿಟ್ಟಿಯಾ? ಎಲ್ಲಿಗೆ ಅಂತ ಕೇಳ್ಬಿಟ್ಟಿಯಾ? ಶುಭ ನುಡಿಯೋ ಸೋಮ ಅಂದ್ರೆ ಕುಬೆ ಕನ್ಯಾ ಮಾವ ಅನ್ನಂತೆ. ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಈಗ ನಾವಿಬ್ರು ಒಳ್ಳೆ ಸ್ನೇಹಿತರು. ನನ್ ಬಟ್ಟೆನ ನೀನ್ ಹಾಕೊಳ್ತೀಯ, ನಿನ್ ಶೂಸ್ ನ ನಾನ್ ಹಾಕೊಳ್ತೀನಿ. ಆದ್ರೆ ಸ್ನೇಹ ಬೇರೆ, ಸಂಬಂಧ ಬೇರೆ. ನಾವ್ಯಾಕೆ ನಮ್ ಸ್ನೇಹನ ಸಂಬಂಧವಾಗಿ ಬೆಳೆಸ್ಬಾರ್ದು? ಅದ ಹೇಗೋ ಅದು ಮುನ ಅದು ನಿನ್ ಕಸಿನ್ನ ನಾನ್ ಮದುವೆ ಮಾಡ್ಕೊಂಡ್ರೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೋಡು ಮೋಹನ್, ನಿನ್ ಕಸಿನ್ ಯಾವ ಕೊರತೆನು ಇಲ್ದಾಗೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನನ್ ಬ್ಯಾಕ್ಗ್ರೌಂಡ್ ನಿನಗೆ ಗೊತ್ತೇ ಇದೆ. ಒಳ್ಳೆ ಎಜುಕೇಶನ್, ಒಳ್ಳೆ ಕೆಲಸ, ನಮ್ಮ ಅಪ್ಪ ಅಮ್ಮಂಗಿರೋ ಆಸ್ತಿಗೆಲ್ಲ ನಾನೊಬ್ಬನೇ ಮಗ. ಯೋಚನೆ ಮಾಡು. ಎಸ್ ಅಂದು ನನ್ ಮಾತು ಕೇಳು. ಇನ್ಯಾರ ಮಾತು ಕೇಳ್ಬೇಡ. ದಾದಾ ಯಾರು? ನಿನ್ನ ಕಸಿನ್ ಸಿಸ್ಟರ್, ಅಂದ್ರೆ ನಿನ್ ತಂಗಿ ಸಮಾನ. ಆ ಕಸಿನ್ ಸಿಸ್ಟರ್ ಲೈಫು ಕರೆಕ್ಟ್ ಆಗಿ ಕಾಂಕ್ರೀಟ್ ಆಗಿ ಕಷ್ಟ ಇಲ್ಲದೆ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ್ದಾದ್ರೂ ಗುಡ್ ಗಂಡ್ಸು ಕೊಟ್ಟು ಮದುವೆ ಮಾಡ್ಬೇಕು. ಗುಡ್ ಗಂಡ್ಸು ಅಂದ ತಕ್ಷಣ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು ಅನ್ನೋದು ಮುಖ್ಯ ಅಲ್ಲ. ಪರ್ಸನಾಲಿಟಿ ಚೆನ್ನಾಗಿಲ್ದಿರೋ ಎಷ್ಟೋ ಗುಡ್ ಗಂಡ್ಸುಗಳಿದ್ದಾರೆ. ಹುಡ್ರು ಅಂದ್ರೆ ಕಿಲಾಡಿಗಳು, ಬುದ್ಧಿವಂತರು ಅಂತ ಪ್ರೂವ್ ಆಗಿದೆ. ಮೋಹನ, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ನೀನ್ ಹೂ ಅಂದ್ರೆ ನಾಳೆಯಿಂದಾನೆ ನಾನು ರಾಧನ ಲವ್ ಮಾಡ್ತೀನಿ. ಇಷ್ಟೇ ಪ್ರಾಮಿಸ್ ಐತೆ. ಮೋಹನ, ಯಾಕೋ ಯೋಚನೆ ಮಾಡ್ತಾ ಇದ್ಯಾ? ನನಗೇನಾದ್ರೂ ಮಗ ಹುಟ್ಟಿದ್ರೆ ನಿನ್ನ ಹೆಸರು ಇಡ್ತೀನಿ, ನಿನ್ನ ಹಾಗೆ ಕರ್ಡ್ ಹಾಕಿಸ್ತೀನಿ. ಮೀಸೆ ಏನಾದ್ರು ಬಂದ್ರೆ ನೀನ್ ಕಡೆ ಮೀಸೆ ಬಿಡ್ತೀನಿ. ಹೆಣ್ಣು ಹುಟ್ಟಿದ್ರು ನಿನ್ನ ಹೆಸರೇ ಮೋನಿ ಅಂತ ನಿನ್ನ ಹೆಸರು ನಾಮಕರಣ ಮಾಡ್ತೀನ. ಹೇಳು 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 ಹೇಳು. ಅಯ್ಯೋ, ನೋಡಿ ನನ್ ಕೊಳ್ಪಟ್ಟಿ ಬೇಕಾದ್ರು ಹಿಡ್ಕೊಳ್ಳಿ. ನಾನೇನ್ ಮಾಡ್ಲಿ? ನಿಜ ಹೇಳ್ಬೇಕು ಅಂತಂದ್ರೆ ಆ ಬುದ್ಧಿ ಇಲ್ಲದೆ ಇರೋ ಸನ್ಯಾಸಿನ ಹಡದಿರೋಳು ಹೇಳು. ಅದೆಂತ ಮಾತಾಡ್ತೀರಿ ನೀವು? ನಾವ್ ನಿಮ್ ಮುಖ ನೋಡ್ತಾ ನಮ್ ಹುಡುಗಿನ ಕೊಟ್ಟಿದ್ದು ಯಾಕೆ ಈಗ ನನ್ ಮುಖ ಬದಲಾಗ್ಬಿಟ್ಟಿದ್ಯಾ? ನೋಡಿ ಸ್ವಾಮಿ, ಸುಮ್ನೆ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ಬೇಡಿ. ನಿಮ್ಗೆ ಇಷ್ಟ ಇದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಸಿ. ನಂದೇನು ಅಭ್ಯಂತರವಿಲ್ಲ, ಅವನು ನನ್ನ ಮಗನೇ ಅಲ್ಲ. ದಾದಾ, ಮನೇಲಿ ನೀನ್ ಒಬ್ಳೇ ಇರ್ತೀಯ, ನಿನಗ್ ಬೇಜಾರಾಗುತ್ತೆ ಅಂತ ಆಫೀಸ್ ಬಿಟ್ಟ ತಕ್ಷಣ ಓಡೋಡ್ ಬಂದ್ಬಿಟ್ಟೆ. ಎಲ್ಲಿ ಕುಳ್ಳ ಕಾಣಿಸ್ತಾ ಇಲ್ಲ? ಒಳಗಡೆ ಅಡಿಗೆ ಮಾಡಿದ್ದಾನೆ. ಆಗ್ಲೇ ಬಂದ್ಬಿಟ್ಟಿದಾನ? ಊಟ ರೆಡಿ. ನೀನ್ ಬೇರೆ ಬಂದಿದೀಯ? ಅಲೋ ಕುಕ್, ಕುಕ್ಕರ್ ಬಡಿ ತಿಂದ ಸಾಯುವಂತೆ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಕಾದೆ ಕೇಳಿದೀಯ? ಓದಿದ್ದೀನಿ, ಅದನ್ ನಿನ್ ನೋಡೆ ಬರ್ದಿರೋದು. ಕುಕ್ಕರ್ ಬಡಿ ಕೈ ತೊಳ್ಕೊಂಡ್ ಬರ್ತೀನಿ. ಎಲ್ಲ ನನ್ ತಟ್ಟೆಗೂ ಬಡ್ಸೋದು. ಕೈ ಮಾತ್ರ ಅಲ್ಲ, ಎಲ್ಲ ಚೆನ್ನಾಗಿ ತೊಳ್ಕೊಂಬ. ಮಕ್ಕ ಚೆನ್ನಾಗಿ ಉಜ್ಕೊಂಬ. ನಾನು ಮಾಡ್ತೀನಿ ಮಾಡ್ತೀನಿ. ಇಲ್ಲಿ ಕೊಡಿ ಕೊಡಿ. ಸಾಕು, ತಿನ್ನಿ ತಿನ್ನಿ. ಯಾವ ಫೈವ್ ಸ್ಟಾರ್ ಹೋಟೆಲ್ ಇರ್ಬಾರ್ದು? ಸಾರ ಒಂದು ನಿಮಿಷ.
ನಿಮಿಷ ಹೇಳ್ತೀನಿ. ಪೇಜ್ ನಂಬರ್ 36. ಕೆಂಪಗೆ ತಿಳಿ ತಿಳಿಯಾಗಿ ಲೋಳೆ ಲೋಳೆ ಆಗಿರುವುದೇ ಆರು ಇದೆ ಸರ್. ಇದು ಎಲೆ ಕೋಸಲ್ವೋ? ಅದನ್ನು ಒರೆಸಿರೋ ನೆನಪಕ್ಕಿಂತ ಅರ್ಜೆಂಟ್ ಒರೆಸಾಕಿದ್ದೆ. ಅಯ್ಯೋ ಯಾಕೆ ಹೇಳಿ ಸಾರಲ್ಲಿ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇದೆ ಅಂತ ಹೇಳ್ತಾ ಇದ್ದಾರಲ್ಲ. ಲೇ ಸಾರ್ ಮಾಡಕ್ ಮುಂಚೆ ಕೈ ಜಾರಿ ಉಪ್ಪಿನ ಜಾಡಿ ಸಾಂಬಾರ್ ಒಳಗೆ ಬಿದ್ದೋಯ್ತು. ಸಾರಾಗ ಉಪ್ಪಾಗುತ್ತೆ ಅಷ್ಟು ಗೊತ್ತಿಲ್ಲ ನನಗೆ. ಮೂಲಂಗಿ ಉಂಡ್ಗಿರೋದೇ ಮುಚ್ಚಳ. ರಾಧಾ ರಾಧಾ ಪಲ್ಯ ಹಾಕ್ತೀನಿ ತಗೋ. ಸಾರೇ ಹೇಗಿದೆ ಪಲ್ಯ ಹೇಗಿರುತ್ತೋ ಹೇಳಿ. ನಾವು ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ. ನಂದಲ್ಲ ತಪ್ಪು, ನಾನು ಅಡಿಗೆ ಮಾಡಿದ್ದೆ ಈ ಪುಸ್ತಕ ನೋಡ್ಕೊಂಡು 36ನೇ ಪೇಜ್ ನೋಡ್ಕೊಂಡು ಸಾರು ಮಾಡಿದೆ. ಆಮೇಲೆ ಗೊತ್ತಾಯ್ತು 36ನೇ ಪೇಜ್ ಬದಲು 63ನೇ ಪೇಜ್ ಓದಿ ಅಂತ. ನಂದಲ್ಲ ತಪ್ಪು, ಪ್ರಿಂಟಿಂಗ್ ಮಿಸ್ಟೇಕ್, ಪ್ರಿಂಟಿಂಗ್ ಮಿಸ್ಟೇಕ್. ರವಿ ನನ್ಗೊಂದು ಸಹಾಯ ಮಾಡ್ತೀರಾ? ನನ್ನ ಅಡಿಗೆ ಇಲ್ಲ, ನನ್ನೇ ತಿನ್ನು ಅಂತೀನಿ. ನಿನಗೋಸ್ಕರ ಏನು ಬೇಕಾದ್ರೂ ತಿಂತೀನಿ. ಹಾಗಲ್ಲ, ನನಗೆ ಓದೋದನ್ನ ಕಲಿಸ್ಕೊಡ್ತೀರಾ? ಓದು ಓದ ಏನು ಏನೇನೋ ಕಲಿಸ್ಕೊಡ್ತೀನಿ. ಬಯಸಿ ಬಂದೆ ನಗು ತಾಡಿಯ ನಾ ನಿನಗೆ ತಂದೆ.
ಆಡಿಸಿ ನೋಡು ದೈವ ಎಲ್ಲಿದೆ, ಆಡಿಸಿ ನೋಡು ಬೀಳಿಸಿ ನೋಡು ದೈವ ಎಲ್ಲಿದೆ, ನನ್ನ ಶ್ರೀಮತಿಗೆ ಕೇಳಂತ ಗತಿಯ ತಂದಿದೆ, ನನ್ನ ಹೊಟ್ಟೆಗೆ ಬುರಿಯುವ ಕೊಳ್ಳಿ ಹಿಟ್ಟಿನ ಬುದ್ಧಿಗೆ ಏಕೆ ಹೇಗೆ ಮಾಡುವೆ, ಆಡಿಸಿ ನೋಡು ಬೀಳಿಸಿ ನೋಡು ದೈವ ಎಲ್ಲಿದೆ. ಕೊಟ್ಟಿದ್ದೀನಿ, ನೀವು ಒಪ್ಪಿಕೊಂಡ್ರೆ ಮದುವೆ ಮಾಡ್ಕೊಡ್ತೀನಿ, ಒಪ್ಪಿಕೊಳ್ಳದೆ ಇದ್ರೂ ಮದುವೆ ಮಾಡ್ಕೊಡ್ತೀನಿ. ನಿಮ್ಮ ಮನಸ್ತೃಪ್ತಿಗೆ ಒಂದು ಸಾರಿ ಬಂದು ನೋಡಿಕೊಂಡು ಹೋಗಿ. ಇಂತಿ ನಿಮ್ಮ ಶಂಕರ್. ಇವನ್ ಕೆಲಸ ಆದ್ರೂ ಪರವಾಗಿಲ್ಲ, ಮೊದಲು ಈ ಕೆಲಸ ಬಿಟ್ಟು ಈ ಊರಿಂದ ಹೊರಟು ಹೋಗ್ಬೇಕು, ಇಲ್ಲಾಂದ್ರೆ ನನ್ನ ಹೆಂಡತಿ ಇವರು. ಅಯ್ಯೋ ರವಿ, ಯಾರನ್ನಾದ್ರೂ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಮೇನ್ ಆಗಿ ಪರ್ಸನಾಲಿಟಿ ಬೇಕಮ್ಮ. ಮೂರಡಿ ಎತ್ತರ ಇರೋನು ಎರಡಡಿ ಹುಡುಗಿಗೆ ಡೌ ಹೊಡಿಬೇಕು, ಅದು ಬಿಟ್ಟು ಕ್ಲಿಯೋಪಾತ್ರ ಬೇಕು ಅಂದ್ರೆ ಹೀಗೆತ್ಕೊಂಡ ಇಂಡೇಲಿಯನ್ ಪಾತ್ರ ನನ್ನ ಮಗನೇ. ಏಯ್ ಫೂಲ್, ಬರೀ ಉದ್ದ ಇದ್ದ ಮಾತ್ರಕ್ಕೆ ಮದುವೆ ಆಗ್ಬಿಡುತ್ತೇನೋ? ಅತಿ ಉದ್ದವಾದ ಜಿರಾಫೆನ ಜೂನ ನೋಡಿದೀಯಾ, ಹೇಗ ಒಂಟು ಒಂಟಿಯಾಗಿ ತಿರುಗಾಡ್ತಿರುತ್ತೆ ಅಂತ. ಆದ್ರೆ ಅದೇ ಗಿಣಿ ಜೋಡಿ ಜೋಡಿಯಾಗಿ ಹಾರಾಡ್ತಿರುತ್ತೆ, ಜೋಡಿ ಜೋಡಿ ಹಾರಾಡ್ತಾ ಇರುತ್ತೆ. ಆಗ ನೋಡಿದ್ರೆ ಇವನ ಯಾವತ್ತೋ ಮದುವೆ ಆಗಬೇಕಾಗಿತ್ತು. ನಿಮ್ಮಿಬ್ರು ವಿಷಯದಲ್ಲಿ ನನ್ ಯಾಕೋ ತರ್ತೀರಾ? ಮೈ ಡಿಯರ್ ಬ್ರದರ್ ಇನ್ ಲಾ, ಮುಚ್ಚು ಬಾಯಿ, ಕೊಟ್ಟೆ ಮುಚ್ಚಿ ಸೊಟ್ಟ ಆಗ್ಬಿಡ್ಬೇಕು. ಇವನನ್ನ ಬಾಮೈದ ಅಂತ ಕರೆಯೋ ಹಕ್ಕಿರೋದು ನನ್ಗೊಬ್ಬನ್ಗೆ. ಇನ್ನೊಂದ್ ಸಾರ್ತಿ ನೀನ್ ಬಾಯಿಂದ ಬಾವಮೈದ ಬಾವಮೈದ ಅಂತ ಬಂದ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಇಲ್ಲಿ ಬಾರೋ ಬಾಮೈದ, ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡು. ನಾಳೆ ನಾನು ಮ್ಯಾನೇಜರ್ ಆಗ್ತೀನಿ, ಮಾರುತಿ ಕಾರ್ ತಗೋತೀನಿ, ಪಕ್ಕದಲ್ಲಿ ರಾಧನ್ ಕೂಡಿಸ್ಕೋತೀನಿ, ಅವಳ ಭುಜದ ಮೇಲೆ ಕೈ ಹಾಕಿ. ಎಂತ ಕೈ, ಸಾಲ ಆದ್ರೂ ಚಿಂತೆ ಇಲ್ಲ, ನಿನಗಿಂತ ಮೊದಲು ನಾನ್ ಮಾರುತಿ ಕಾರ್ ತಗೊಳ್ತೀನಿ. ಡ್ರೈವರ್ ಸೀಟ್ ಅಲ್ಲಿ ನಾನ್ ಕೂತ್ಕೊಂಡು ಅವ್ರ ಕಣ್ಣಿಗೆ ನೀನು ಡ್ರೈವರ್ ತರ ಕಾಣ್ತೀಯ? ಅವಳು ಓನರ್ ತರ ಕಾಣ್ತಾಳೆ. ಯಾರ ಕಣ್ಣಿಗೆ ಯಾವ ತರ ಆದ್ರೂ ಕಾಣಿಸಿದ್ರು ಪರವಾಗಿಲ್ಲ, ರಾಧ ನನ್ನವಳು ನನ್ನವಳು ಇಲ್ಲ ನನ್ನವಳು 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 ನಾನವಳು ನಾ ಲವ್ ಮಾಡ್ತಾ ಇದ್ದೀನಿ. ನೀ ಮಾಡು ಮದ್ವೆ, ನಾ ಮಾಡ್ಕೋತೀನಿ ಮದ್ವೆ, ನಾನ್ ಮಾಡ್ಕೋತೀನಿ ಮದ್ವೆ, ನೀ ಮಾಡ್ಕೋ ಪ್ರಸ್ತಾನ ಮಾಡ್ಕೋತೀನಿ ಎರಡು ಮಾಡ್ಕೋತೀನಿ. ಹಾಗಾದ್ರೆ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್, ಏನು ಈ ಜಾಮದಲ್ಲಿ ನಾ ಮಾಡ್ಕೋತೀನಿ, ಮುಂದಿನ ಜಾಮದಲ್ಲಿ ನೀ ಮಾಡ್ಕೋ. ರಾಧಾ, ಇನ್ಮೇಲೆ ನೀನೇನಾದ್ರೂ ಅವ್ರ ಜೊತೆ ಮಾತಾಡಿದ್ರೆ ನಿನ್ನ ಸಾಯಿಸಿ ಬಿಡ್ತೀನಿ. ನೀನೇ ತಾನೇ ಹೇಳಿದ್ದು? ಹೌದು ನಾನೇ ಹೇಳಿದ್ದೆ, ಈಗ ನಾನೇ ಹೇಳ್ತಿದ್ದೀನಿ ಬೇಡ. ಪಾಪ ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ. ಏಯ್ ನಾನು ಹೇಳದಷ್ಟು ಮಾಡು ಅಷ್ಟೇ. ನಿನ್ನ ನಡತೆ ನೋಡ್ತಾ ಇದ್ರೆ ನಾನೊಬ್ಬ ಬ್ರೋಕರ್ ತರ. ಏನು ರಾಜ್ಕಲ್ ಏನ್ ಮಾತಾಡ್ತಾ ಇದ್ದು ನೀನು? ಮೈನಲ್ಲಿ ಪ್ರಜ್ಞೆ ಇದೆಯಾ ನಿನಗೆ? ರಾಧನ ಬಗ್ಗೆ ಈ ತರ ಮಾತಾಡೋದಕ್ಕೆ ನೀನು ಮನಸ್ಸಾದ್ರೂ ಹೇಗೆ ಬರುತ್ತೋ? ಈ ಸೀರೆ ನಿನ್ಗೋಸ್ಕರ ತಂದಿದ್ದೀನಮ್ಮ. ನಂಗ್ ಬೇಡಪ್ಪ. ರಾಧಾ ಮೊದಲನೇ ಬೋಣ ಯಾಕೆ ಬೇಡ ಅಂತ್ಯ?
ಅಪ್ಪ ಹುಡುಗಿ ಹಾಗಿದ್ದಾಳಪ್ಪ. ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಅನ್ಸಿದಾರೆ ಕಣೋ. ಏನಮ್ಮ ರಾಧಾ, ಊಟ ಸರಿಯಾಗಿ ಮಾಡ್ತೀಯೋ ಇಲ್ವೋ? ಎಷ್ಟು ಸಣ್ಣದಾಗ್ಬಿಟ್ಟಿದ್ಯಾ ನೋಡು. ನಮ್ಮಪ್ಪ ಏನ್ ಹೇಳ್ತಿದಾರೆ ಗೊತ್ತಾ? ನೀವೇನು ಯೋಚನೆ ಮಾಡ್ಬೇಡಿ, ಊರಕ್ ಕರ್ಕೊಂಡು ಹೋಗಿ ಮೂರತ್ತು ಈ ಸೊಪ್ಪು ತಿನ್ನಿಸಿ ದಪ್ಪ ಮಾಡಿ ವಾಪಸ್ ಕಳಿಸ್ತೀನಿ ಅಂತಿದಾರೆ ನಮ್ಮ ಅಪ್ಪ. ಮೋನಾ ಬಂದೆ. ಮೋನಾ, ಊರಿಂದ ನಮ್ ಪೇರೆಂಟ್ಸ್ ಬಂದಾರೆ ಕಣ. ಇವ್ರು ನಮ್ ಫಾದರ್, ಅವ್ರ ಮದರ್. ನಮಸ್ಕಾರ. ಇವ್ರು ನನ್ ಸ್ನೇಹಿತ ಮೋನಾ ಅಂತ. ಇವ್ರು ಇಲ್ಲಿಗೆ ಯಾಕೆ ಬಂದಿದಾರೆ ಗೊತ್ತಾ? ಅದು ನನ್ ಮದುವೆ ವಿಷಯ ಮಾತಾಡೋಕೆ. ಎದ್ದು ದೊಡ್ಡವ್ರ ಮುಂದೆ ಹಾಗೆಲ್ಲ ಕೂತ್ಕೋಬಾರ್ದು. ಹೋಗು ಒಳಗಡೆ. ಇಲ್ಲ ಮೋನಾ, ಅದು ರಾಧಾ ಇಲ್ಲಿರೋದು ಯಾಕೆ? ಕಾಫಿ ತಗೊಂಡು ಹೋಗು. ಕಾಫಿ ಕೊಡ್ತಿದ್ದಾರೆ. ಪರವಾಗಿಲ್ಲ, ನೀನ್ ಹೋಗಿ ಕಾಫಿ ಕೊಡ್ತೀನಿ. ಇಲ್ಲಿ ನೋಡಪ್ಪ, ಇಷ್ಟು ದಿನದ ಮೇಲೆ ನನ್ ಮಗ ಈ ಮದ್ವೆಗೆ ಒಪ್ಕೊಂಡಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಯಾರು ಹೇಳಲೇ ಇಲ್ಲ ಏ ಮದ್ವೆ ಗಂಡು. ನೋಡು, ನಿನ್ ಕಜಿನ್ ನನ್ನ ಟೀಸ್ ಮಾಡ್ತಾ ಇದ್ದ, ಅದಕ್ಕೋಸ್ಕರನೇ ಅವನ ಒಳಗಡೆ ಹೋಗಕ್ ಹೇಳಿದ್ದು. ನೋಡು, ನೀನ್ ಈ ರೀತಿ ಟೀಸ್ ಮಾಡಿದ್ರೆ ಅವನು ಕೋಪ ಮಾಡ್ಕೋತಾನೆ. ನೀನ್ ಒಳಗಡೆ ಹೋಗ್ತೀಯ ಇಲ್ವಾ? ಸರ್, ನಾವ್ ಆಫೀಸ್ಗೆ ಹೋಗಿ ಮಾತಾಡೋಣ. ಆಫೀಸ್ಗ ಹೋಗಿ, ಸೂಗ ಪಾರ್ಕ್ ಹೋಗೋಣ. ಹೋಟ್ಲ್ ಹೋಗೋಣ ಬನ್ನಿ ಸರ್. ಹೋಟ್ಲ್ಗ ಮೋಹನ. ಅಮ್ಮ, ನೀನ್ ಯಾವಾಗ ಬಂದ್ಯಮ್ಮ? ಏನೋ ಮೋಹನ, ನಿಮ್ ಆರೋದೆಲ್ಲ ಚೆನ್ನಾಗಿದ್ಯಾ? ಮತ್ತೆ ಚೆನ್ನಾಗಿದ್ಯಾ? ಏನಮ್ಮ ರಾಧಾ, ನನ್ ಮಗ ನಿನ್ನ ಬೈತಾನಂತೆ, ಹೊಡಿತಾನಂತೆ, ಹೌದೇನಮ್ಮ? ಶಿಶಿ ಅಂತದೇನಿಲ್ಲಪ್ಪ. ಅದೇನ್ ಮಾತಾಡ್ಬೇಕು ಅಂತಿದ್ದೀರೋ, ಇಬ್ರು ಒಳಗಡೆ ಹೋಗಿ ಮಾತಾಡಿ. ಹೋಗಿ ಬನ್ನಿ ಅಂತೆ. ಮೋನ ಮೋನ, ನೀನ್ ಹುಡ್ಕೊಂಡು ಮುದ್ಕೊಳಕ್ಕೆ ಹಂಗೆ ಬರ್ತಾ ಇರಲ್ಲೋ. ಅರೆ ಬಂತು ಬಂತು. ವಿಷಯದಲ್ಲಿ ಏನೇನೋ ಕೇಳಿದೆ ಅಡಿ ಅಂದ್ರೆ, ನನ್ನ ಮನಸ್ಸು ತುಂಬಾ ಬೇಜಾರಾಗಿದೆ. ಈಗಿಂದ ಈಗಲೇ ನನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ವೆರಿ ಗುಡ್ ವೆರಿ ಗುಡ್. ಸಾರಿ ಸಾರಿ, ನೀವು ನಮ್ಮ ಮಾವ ಅಲ್ವಾ? ಒಳಗಡೆ ಹೋಗಿ. ಯಾರು ಹೇಳಿದ್ ನಿಮ್ಗೆ ನಾನು ಹಾಯಾಗಿದ್ದೀನಿ? ದೊಡ್ಡವರೆಲ್ಲ ಇರುವಾಗ ಮದ್ವೆ ವಿಷಯ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಏನಾದ್ರು ಮಾತಾಡೋ ಹಾಗಿದ್ರೆ ನಮ್ಮ ಅಜ್ಜಿ ಹತ್ರ ಮಾತಾಡಿ. ಅಜ್ಜಿ, ಇವ್ರು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಅಮ್ಮ ಅಮ್ಮ. ಆವಾಗ ಹೇಗಿದ್ರು ಈಗಲೂ ಹಾಗೇ ಇದ್ದೀರಾ? ಹಾಗೆ ಇದಾರ? ಯಾರನ್ನ ಅಜ್ಜಿ ನೀವು ಹೇಳ್ತಿರೋದು? ಯಾಕೋ ನಿನಗೆ ಯಾಕೋ, ನೀನ್ ಸ್ವಲ್ಪ ಬಾಯಿ ಮುಚ್ತೀಯ? ಹೌದು. ಈ ಹುಡುಗ ಯಾರು? ಪಕ್ಕದ ಮನೆಯವನು. ತಾತ, ನೀವು ಸ್ವಲ್ಪ ಈ ಕಡೆ ಬರ್ತೀರಾ? ಏನಪ್ಪ ಇಲ್ಲಿ ನೋಡಿ, ನೀವು ನಮ್ ತಾತನ ಜೊತೆ ಮಾತಾಡಿ. ನೀವು ಹೇಳೋದನ್ನ ಇವ್ರು ಕೇಳಿ ಓಕೆ ಅಂದ್ರೆ ನಮಗೂ ಓಕೆ. ನೀವು ಹೋಗಿ ಕೂತ್ಕೊಳ್ಳಿ. ನೀವ್ ಹೇಳೋದು ನಿಜನಯ್ಯ. ಅಲ್ವಾ ಮತ್ತೆ ಬ್ರಹ್ಮಾಂಡ, ನಾನ್ ಹೇಳೋದು ಅದೇನಯ್ಯ ಅದೇ. ಬರ್ತೀನಪ್ಪ. ಏನತ್ತಿಮ್ಮ, ಒಂದಿನ ಕೂಡ ಇದ್ದೆ ಹೋಗ್ತಿದ್ದೀರಾ? ನಾನ್ ಕೂಡ್ಲೆ ಹೋಗ್ದಿದ್ರೆ ನಿಮ್ ಮಾವ ಇಸ್ಪೀಟ್ ಆಟದಲ್ಲಿ ಮನೆ ಕೂಡ ಅಡ ಇಟ್ಬಿಡ್ತಾರೆ. ನನ್ಗೆ ತುಂಬಾ ನೆಮ್ಮದಿಯಾಗಿದೆ. ಬರ್ತೀನಮ್ಮ. ಬಮ್ಮ, ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ. ಬಸ್ ಸ್ಟ್ಯಾಂಡ್ಗೆ ನಾನು ಬಿಟ್ಟು ಬರ್ತೀನಿ, ಬನ್ನಿಮ್ಮ. ಬರ್ತೀನಿ ರಾಧಾ, ಬರ್ತೀನಮ್ಮನ. ಎಷ್ಟು ಸಾರಿ ಹೇಳ್ತೀಯ ನನ್ಗೆ? ಅರ್ಥ ಆಯ್ತು. ಮಾತಾಡಿದ್ರ ನೀವು ಮಾತಾಡಿದ್ದನ್ನ ಈ ಲೋಕದಲ್ಲಿ ಅರ್ಥ ಮಾಡ್ಕೊಂಡಿದ್ದ ಇವ್ರೊಬ್ಬರೇನ? ಪಕ್ಕ ಮೂಗ. ಸರಿ ಹೌದು ಅಂತ ನಾನು ಹೇಳದೆ ಹೋದ್ರೆ ಬೇಜಾರು ಮಾಡ್ಕೋತಾನೆ ಅಂತ ನಾನ್ ತಲೆ ಆಡ್ತಾ ಇದ್ದೆ. ಹೋಗ್ಬಿಟ್ಟು ಬರ್ತೀನಿ ಹೇಳಿ ಅಂದ್ರೆ? ಅಯ್ಯೋ ಬೆಪ್ಪೆ, ಅಳಿಯ ಇವ್ರಲ್ವೇ ಇಲ್ಲಿದ್ದಾರೆ ಗೊತ್ತು. ಮೋಹನ ಅಳಿಯ ಆದ್ರೂ ಅಳಿಯ ಅಂತ ಹೇಳೋಗಿಲ್ಲ. ಯಾಕೆ ಅಂದ್ರೆ ನನಗಿನ್ನು ಮದುವೆನೇ ಆಗಿಲ್ಲ, ರಾಧಾ ನನಗೆ ತಂಗಿ ಸಮಾನ ಅಂತ ಊರೆಲ್ಲ ಹೇಳ್ಕೊಂಡ್ ತಿರುಗ್ತಿದ್ದಾನೆ. ನಿಮಗೋ ಕಿವಿ ಕೇಳಿಸಲ್ಲ. ಅವ್ರಿಗೆ ಮುಂದೆ ಎಷ್ಟು ಜ್ವರ ಹೇಳಿ, ಬನ್ನಿ ಹೋಗೋಣ.
ಏನಡಿ ಅಂದ್ರೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ನನಗೆಲ್ಲ ವಿಷಯನೂ ಗೊತ್ತಪ್ಪ. ಅವ್ರು ನನಗೆಲ್ಲ ಮೊದ್ಲೇ ಹೇಳಿದ್ದಾರೆ. ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ. ಹೋಗ್ಬಿಟ್ ಬನ್ನಿಪ್ಪ, ಹೋಗ್ಬಿಟ್ ಬನ್ನಿ. ಏನ್ ಮನುಷ್ಯನ ನೀನು? ಜಸ್ಟ್ ಒಂದು ಕೆಲಸಕ್ಕೋಸ್ಕರ ನೀನ್ ಕಟ್ಕೊಂಡು ಹೆಂಡತಿ ಜೊತೆ ನಾವು ಚಕ್ಕಂದ ಆಡ್ತಾ ಇದ್ರು, ಅದನ್ನ ನೋಡ್ಕೊಂಡು ಎಷ್ಟು ನೋವು ಅನುಭವಿಸ್ತಾ ಇದ್ಯಾ? ವೆರಿ ಸಾರಿ ಮೋಹನ್, ನಿಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ಇವನಿಗೆ ಸಾರಿ ಹೇಳೋ ಬದಲು ಆ ಹುಡುಗಿ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಳ್ಳೋದು ಎಷ್ಟೋ ವಾಸಿ. ನಿನ್ ಹೆಂಡತಿ ಕೈಯಾರ ಒಂದಷ್ಟು ದಿವಸ ಊಟ ಮಾಡಿದ್ದೀವಿ, ಅದಕ್ಕೋಸ್ಕರ ಈ ವಿಷಯ ಯಾರಿಗೂ ಬಯಲು ಮಾಡೋದಿಲ್ಲ. ನೋಡೋ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಹುಡುಗಿನ ಊರಿಗೆ ಕಳಿಸು, ಇಲ್ಲಾಂದ್ರೆ ಕೆಲಸ ಬಿಟ್ಟು ಸಂಸಾರ ಮಾಡು. ರಾಧಾ, ಆ ರಾಧಾ ಯಾವತ್ತ ಸತ್ತೋದ್ಲು? ಎಲ್ಲಿ ಹೋಗ್ತೀಯ? ನನ್ನ ತವರ ಮನೆಗಂತೂ ಹೋಗಲ್ಲ. ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ನನ್ನ ಮದುವೆ ಮಾಡಿ ಕಳಿಸ್ಕೊಟ್ಟೆ, ಮತ್ತೆ ಅಲ್ಲಿಗೆ ಹೋಗಿ ನಾನ್ ಯಾಕೆ ಅವ್ರಿಗೆ ನೋವು ಮಾಡ್ಬೇಕು? ಮತ್ತೆ ನೀವೇ ನನಗೆ ಹೆಂಡತಿ ಸ್ಥಾನ ಕೊಡದೆ ಹೋದ್ಮೇಲೆ ನಾನ್ ಯಾಕೆ ಇರ್ಬೇಕು? ಮತ್ತೆ ಎಲ್ಲಿರ್ತೀಯ ರಾಧಾ? ರೋಡ್ ಮೇಲೋ ಫುಟ್ಪಾತ್ ಮೇಲೋ? ನಾನ್ ಹೋದ್ಲಿಲ್ಲ ಅಂತ ತಾನೆ ಅವ್ರಿಗೆ ನನ್ನ ತಂಗಿ ಅಂತ ಹೇಳಿದ್ದು. ಈ ಮನೆ ಕೆಲಸ ಅಡಿಗೆ ಕೆಲಸ ಮಾಡುವಾಗ್ಲೂ ನನ್ ಬೇಜಾರಾಗ್ಲಿಲ್ಲ, ಆದ್ರೆ ನನಗೆ ಗೊತ್ತಿಲ್ಲದೆ ಅವ್ರು ನನ್ ಮೇಲೆ ಆಸೆ ಪಟ್ರು. ಇದ್ರಿಂದ ನಾನು ಎಷ್ಟು ನೊಂದಿದ್ದೀನಿ ಗೊತ್ತಾ? ನಾನು ಯಾಕೆ ಹಾಗೆ ಮಾಡಿದೆ? ನಿಮ್ ಕೆಲಸ ಉಳಿಸ್ಕೊಳ್ತಾನೆ ಕಳ್ಸದ ಅಂತ ನಿಮ್ ಮೇಲೆ ನನಗೆ ಏನ್ ನಂಬಿಕೆ? ನಿಮ್ ಜೊತೆ ಬಾಳೋದ್ಕಿಂತ ನಡೆದಿದ್ದೀನಿ ಇರೋದೇ ಮೇಲು. ಜೊತೆಯಾಗಿರದೆ ಒಂಟಿಯಾಗಿರ್ತೀಯ? ಇರ್ತೀನಿ. ನಾನ್ ನಿಮ್ ಹೆಂಡತಿ ಅಂತ ಖಂಡಿತ ಯಾರಿಗೂ ಹೇಳಲ್ಲ. ದಯವಿಟ್ಟು ನೀವು ಯಾರಿಗೂ ಹೇಳ್ಬೇಡಿ. ತಗೊಳ್ತಿರ್ಬೇಕಾದ್ರೆ ನನ್ನ ಮೊಮ್ಮಗಳು ನಡೀತಿದ್ಲು, ಆ ಮಕ್ಕಳು ನಡೀತಿರ್ಬೇಕಾದ್ರೆ ನನ್ನ ಮೊಮ್ಮಗಳು ಓಡ್ತಾ ಇದ್ಲು. ಅಷ್ಟು ಜೋರಾಗಿ ಪ್ರಾರಂಭವಾದ ನನ್ನ ಮೊಮ್ಮಗಳ ಜೀವನ ಎಲ್ಲಿ ನಿಂತೋಗುತ್ತೋ ಅಂತ ಬಂದೆ. Channel.